ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸು ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಇಂಪಾರ್ಟೆಂಟ್ ಆರ್ಟಿಕಲ್ ಫಸ್ಟ್ ಯಾವ್ದಿದೆ ಅಂದ್ರೆ ಡ್ವೈಂಡ್ಲಿಂಗ್ ಫೈಟರ್ ಸ್ಟ್ರೆಂತ್ ಆಫ್ ಇಂಡಿಯನ್ ಏರ್ ಫೋರ್ಸ್. ಸೊ ನೋಡ್ರಿ, ಇದು ಡ್ವೈಂಡ್ಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಆದ್ರೆ ಕ್ಷೀಣಿಸು ಅಂತ ಆಗುತ್ತೆ. ಅಂದ್ರೆ ಈಗೇನು ಫೈಟರ್ ಜೆಟ್ ಸ್ಟ್ರೆಂತ್ ಇದೆಯಲ್ಲ ಇಂಡಿಯನ್ ಏರ್ ಫೋರ್ಸ್, ಅದು ಕಮ್ಮಿ ಆಗ್ತಾ ಬರ್ತಿದೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ. ಇಲ್ಲಿ ಡ್ವೆಂಡ್ಲಿಂಗ್ ಅಂದ್ರೆ ಏನಪ್ಪಾ ಅಂದ್ರೆ ಕಮ್ಮಿ ಆಗೋದು, ಡಿಕ್ರೀಸಿಂಗ್ ಅಥವಾ ಕ್ಷೀಣಿಸು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ಆಯ್ತು, ಎಲ್ಲ ಆಯ್ತಪ್ಪ ಅಂದ್ರೆ ರಾಜಸ್ಥಾನದಲ್ಲಿ ಆಯ್ತು. ಅಲ್ಲೇನಾಯ್ತಂದ್ರೆ ಈ MiG-21 ವಿಮಾನ ಇದೆಯಲ್ಲ, ಅದೇನಾಯ್ತಪ್ಪ ಅಂದ್ರೆ ಕ್ರಾಶ್ ಆಯ್ತು. ಕ್ರಾಶ್ ಆಗಿ ಅಲ್ಲಿದ್ದಂತ ಇಬ್ರು ಪೈಲಟ್ ಕೂಡ ಏನಪ್ಪಾ ಅಂದ್ರೆ ಅದರೊಳಗೆ ತೀರ್ಕೊಂಡ್ರು. ಸೊ ಹಾಗಾಗಿ ಇಲ್ಲೇನು ಡಿಸ್ಕಷನ್ ಮಾಡ್ತಿದಾರಂದ್ರೆ ಈಗ MiG-21 ಯಾವ ತರ ಸ್ಟ್ರೆಂತ್ ಇದೆ IAF ಒಳಗೆ, ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಒಳಗೆ, ಜೊತೆಗೆ IAF ಅಲ್ಲಿ ಆರ್ಬರಿಯಲ್ಲಿರುವಂತ ಫೈಟರ್ ಜೆಟ್ ಎಷ್ಟು, ಅವುಗಳ ಸ್ಟ್ರೆಂತ್ ಏನು, ಸೊ ಹೊಸದಾಗಿ ಪ್ರೊಕ್ಯೂರ್ ಮಾಡ್ಕೊಳಕ್ ಏನೆಲ್ಲ ಮಾಡಬೇಕು, ಮತ್ತೆ ನಾವೆಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅನ್ನೋದನ್ನ ಡಿಸ್ಕಷನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಆಫ್ ಆಲ್ ಈ MiG-21 ಇದೆಯಲ್ಲ, ಇದನ್ನ ಇಂಡಿಯನ್ ಏರ್ ಫೋರ್ಸ್ ಗೆ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ 1960ರಲ್ಲಿ ಇಂಟ್ರೊಡ್ಯೂಸ್ ಅನ್ನ ಮಾಡಿದ್ರು. ಇದಾದ್ಮೇಲೆ ಏನಪ್ಪಾ ಅಂದ್ರೆ 800 ವೇರಿಯಂಟ್ಸ್ ಆದಂತ ಸೂಪರ್ ಸ್ಯಾನಿಕ್ ಫೈಟರ್ ಜೆಟ್ಸ್ ಇದಾವಲ್ಲ, ಅವು ಏನಾದ್ವು ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಗೆ ಬಂದ್ವು. ಇಷ್ಟೆಲ್ಲ ಬಂದ್ರು ಕೂಡ ಏನಪ್ಪಾ ಅಂದ್ರೆ ಈಗೇನಾದ್ರೂ ಯುದ್ಧ ಆದಾಗ ಅಲ್ಲಿ ಯಾವ್ದು ಫ್ರಂಟ್ ಲೈನ್ ಫೈಟರ್ ಇರುತ್ತಪ್ಪ ಅಂದ್ರೆ MiG-21 ವಿಮಾನ ಏನಪ್ಪಾ ಅಂದ್ರೆ ಫ್ರಂಟ್ ಲೈನ್ ಅಲ್ಲಿ ಇರುತ್ತೆ. ನಿಮ್ಗೇನಾದ್ರೂ ಈಗ ಶತ್ರು ದೇಶದವ್ರು ದಾಳಿ ಮಾಡಿದ್ರು ಅಥವಾ ನೀವು ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಬೇಕಾರೆ ಯುದ್ಧದ ಸಮಯದಲ್ಲಿ ನಮ್ಮ ಫ್ರಂಟ್ ಲೈನ್ ಗೆ ಏನಿರುತ್ತಂದ್ರೆ MiG-21 ವಿಮಾನ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಪೀರಿಯಡ್ ಅಲ್ಲಿ ಎಷ್ಟು ಟೋಟಲ್ ಆಕ್ಸಿಡೆಂಟ್ಸ್ ಆಗಿದ್ದಾವೆ ಅಂದ್ರೆ 400 ಆಕ್ಸಿಡೆಂಟ್ಸ್ ಆಗಿದ್ದಾವೆ. ಸೊ ಅದರೊಳಗೆ ಎಷ್ಟು ಜನ ತೀರ್ಕೊಂಡಿದ್ದಾರೆ ಅಂದ್ರೆ 200 ಜನ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗ ಎಷ್ಟು ಮಿಕ್ಸ್ ಸ್ಕ್ವಾಡನ್, ಇಲ್ಲಿ ಸ್ಕ್ವಾಡನ್ ಅಂದ್ರೆ ಏನಪ್ಪಾ ಅಂದ್ರೆ ಎರಡಕ್ಕಿಂತ ಹೆಚ್ಚು ಫೈಟರ್ ಜೆಟ್ ಇರುವಂತ ಒಂದು ಟೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ವಾಡ್ರನ್ ಅಂತ ಕರಿತೀವಿ. ಸೊ ನೋಡ್ರಿ, ಸ್ಕ್ವಾಡ್ರನ್ ಅಂದ್ರೆ ಇಷ್ಟೇ, ಎರಡಕ್ಕಿಂತ ಹೆಚ್ಚು ಫೈಟರ್ ಜೆಟ್ ಇರುವಂತ ಒಂದು ಟೀಮ್, ಅಲ್ಲಿ ಪೈಲಟ್ ಇರ್ಬೋದು ಅಥವಾ ಫೈಟರ್ ಜೆಟ್ ಮೇಂಟೈನ್ ಮಾಡೋರು ಇರ್ಬೋದು, ಎಲ್ಲಾನು ಕೂಡ ನಾವೇನಂತ ಕರಿತೀವಿ ಅಂದ್ರೆ ಸ್ಕ್ವಾಡ್ರನ್ ಅಂತ ಕರಿತೀವಿ. ಹಾಗಾದ್ರೆ ಈಗ ಎಷ್ಟು ಸ್ಕ್ವಾಡ್ರನ್ ಇದಾವೆ ಅಂದ್ರೆ MiG-21 4 ಸ್ಕ್ವಾಡ್ರನ್ ಇದಾವೆ ಅಂತ ಹೇಳ್ತಿದ್ದಾರೆ. ಈಗಿರುವಂತ MiG-21 ಸ್ಕ್ವಾಡ್ರನ್ ಇದಾವಲ್ಲ, ಇವೇನಪ್ಪ ಅಂದ್ರೆ ಮಿಷನ್ ವೇರಿಯಂಟ್ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನು ಟೆಕ್ನಿಕಲ್ ಲೈಫ್ ಇಲ್ಲ ಇದೆಯಲ್ಲ, ಅದು ಕೂಡ ಏನಪ್ಪ ಅಂದ್ರೆ ತುಂಬಾ ಕಮ್ಮಿ ಇದೆ ಅಂತ ಹೇಳ್ತಿದ್ದಾರೆ. ಈ ಸ್ಕ್ವಾಡ್ರನ್ ಏನಿದೆಯಲ್ಲ, ಇದನ್ನ ಬಗ್ಗೆ ಇನ್ಫಾರ್ಮೇಶನ್ ಕೇಳಕ್ ಏನಪ್ಪ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ನ ಆಫೀಸರ್ಸ್ನ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಅವರು ಕರೀತಾರೆ ಪಾರ್ಲಿಮೆಂಟ್ಗೆ, ಅವಾಗ ಅವರು ರಿಪೋರ್ಟ್ ಅನ್ನ ಹೇಳ್ತಾ ಹೋಗ್ತಾರೆ. ಸೊ ನೋಡ್ರಿ, ಅವ್ರೇನ್ ಹೇಳ್ತಾರೆ ಅಂದ್ರೆ ಈಗೇನು ಟೆಕ್ನಿಕಲ್ ಲೈಫ್ ಇದೆಯಲ್ಲ ಅದು ಕಂಪ್ಲೀಟ್ ಆಗೋವರೆಗೂ ಇಟ್ಕೋತೀವಿ, ಟೆಕ್ನಿಕಲ್ ಲೈಫ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ನಾವು ಇಟ್ಕೊಳ್ಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಕೆಲವೊಂದಿಷ್ಟು ಮಿಗ್ ವಿಮಾನಗಳಿಗೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಲೈಫ್ ಎಕ್ಸ್ಟೆನ್ಷನ್ ಅನ್ನ ಮಾಡಬಹುದು, ಅದು ಬಿಟ್ರೆ ನಾವು ಮತ್ತೆ ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಟೆಕ್ನಿಕಲ್ ಲೈಫ್ ಅನ್ನ ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈಗೇನಾಗ್ತಿದೆ ಅಂದ್ರೆ ಮಿಗ್ ಬಿಷೋಯ್ ಸ್ಕ್ವಾಡ್ರನ್ ಇದೆಯಲ್ಲ ಅದು ಸರ್ವಿಸ್ ಅಲ್ಲಿ ಇದೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಬೇರೆ ಬೇರೆ ಸ್ಕ್ವಾಡ್ರನ್ ಅಥವಾ ಬೇರೆ ಬೇರೆ ಫೈಟರ್ ಜೆಟ್ ರಿಟೈರ್ಡ್ ಆಗಿದ್ವಲ್ಲ ಅದನ್ನ ರಿಪ್ಲೇಸ್ ಮಾಡೋ ಕೂಡ IAF ಯಾವುದೇ ತರನ ಅಂತ ಆಕ್ಷನ್ ಅನ್ನ ತಗೊಂಡಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈಗ IAF ಇದ್ ನಾವು ಫೈಟರ್ ಸ್ಟ್ರೆಂತ್ ಸ್ಟೇಟಸ್ ನೋಡೋದಾದ್ರೆ ಏನಿದೆ ಅಂತ ಡಿಸ್ಕಷನ್ ಅನ್ನ ಮಾಡ್ತಾ ಹೋದ್ರೆ ನೋಡ್ರಿ, ಈಗ IAF ಅಥವಾ ಅಥರೈಸ್ಡ್ ಆಗಿರುವಂತ ಸ್ಟ್ರೆಂತ್ ಎಷ್ಟೇ ಇದೆಯಪ್ಪ ಅಂದ್ರೆ 42 ಫೈಟರ್ ಸ್ಕ್ವಾಡ್ರನ್ ಇದೆ ಅಂತ ಹೇಳ್ತಿದ್ದಾರೆ. ಈಗೇನ್ ಟೈಮ್ ಪಾಸ್ ಆಗ್ತಾ ಹೋಗುತ್ತಲ್ಲ, ಅವಾಗ ಏನಾಗುತ್ತಪ್ಪ ಅಂದ್ರೆ ಟೆಕ್ನಿಕಲ್ ಲೈಫ್ ಕೂಡ ಮುಗಿಯುತ್ತೆ, ಅಂದ್ರೆ ಹಳೆಯದ ಏನ್ ಫೈಟರ್ ಜೆಟ್ಸ್ ಇದೆ ಅದ್ರ ಟೆಕ್ನಿಕಲ್ ಲೈಫ್ ಮುಗಿತಾ ಹೋಗುತ್ತೆ. ಈಗ ನೋಡ್ರಿ, ಹೊಸದನ್ನ ನಾವೇನು IAF ಸೇರಿಸ್ತೀವಿ ಅಂದ್ರೆ ಇಂಡಿಯನ್ ಏರ್ ಫೋರ್ಸ್ ಸೇರಿಸ್ತೀವಲ್ಲ, ಅಷ್ಟು ಹಳೇದು ನಾವು ಹೊಸದೇ ಸೇರಿಸೋದಷ್ಟೇನಪ್ಪ ಅಂದ್ರೆ ಹಳೇದ್ ಹೋಗ್ತಿಲ್ಲ, ಅಂದ್ರೆ ಹಳೆ ಫೈಟರ್ ಜೆಟ್ಸ್ ಏನಪ್ಪ ಅಂದ್ರೆ ತುಂಬಾ ಬೇಗ ಹೋಗ್ತಿದಾವೆ, ಹೊಸದಷ್ಟು ನಾವು ಇಂಡಕ್ಟ್ ಮಾಡ್ತಿಲ್ಲ. ಇದರಿಂದ ಏನು ನಮ್ಮ IAF ಸ್ಟ್ರೆಂತ್ ಇದೆ ಫೈಟರ್ ಜೆಟ್ ಅಲ್ಲಿ ಅದು ಕೂಡ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಕೆಲವೊಂದು ಫ್ರಂಟ್ ಲೈನ್ ಸ್ಕ್ವಾಡ್ರನ್ಸ್ ಅಂತ ಇದಾವೆ, ಅದರಲ್ಲಿ ಯಾವ್ಯಾವ್ದಪ್ಪ ಅಂದ್ರೆ ಜಾಗ್ವರ್ಸ್ ಇರ್ಬೋದು, MiG-29 ಇರ್ಬೋದು, ಅವನೇನಪ್ಪ ಅಂದ್ರೆ ಈ ದಶಕದ ಅಂಚಿನ ಹೊತ್ತಿಗೆ ಏನಪ್ಪ ಅಂದ್ರೆ ತೆಗ್ದಾಕ್ತಾರೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಅವ್ರದ್ದು ಇನ್ವೆಂಟ್ರಿ ಏನಿದೆಯಲ್ಲ ಅದು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ಅದನ್ನೇನಪ್ಪ ಅಂದ್ರೆ ಈ IAF ಸರ್ವಿಸ್ ಇಂದ ತೆಗ್ದಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೇ ತರ ನೋಡ್ರಿ, ಫಸ್ಟ್ MiG-29 ಇದೆಯಲ್ಲ, ಇದನ್ನ ಸೇನೆಗೆ ಯಾವಾಗ ಇಂಡಕ್ಟ್ ಮಾಡಿದ್ರು ಅಂದ್ರೆ 1980ರಲ್ಲಿ ಇಂಡಕ್ಟ್ ಅನ್ನ ಮಾಡಿದ್ರು. ಅದು ಏನಾಗ್ತಿದ್ಯಪ್ಪ ಅಂದ್ರೆ ಈಗ ಫೇಸ್ ಔಟ್ ಸಿಚುವೇಶನ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಏನಪ್ಪ ಅಂದ್ರೆ ಮುಂಬರುವ ಕೆಲವೊಂದಿಷ್ಟು ವರ್ಷಗಳಲ್ಲಿ IAF ಏನ್ ಮಾಡತ್ತಂದ್ರೆ 2 ಸ್ಕ್ವಾಡ್ರನ್ ಇಂಡಿಜಿನಿಯಸ್ ಲೈಟ್ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಅನ್ನ ತಗೊಳುತ್ತೆ. ಅದಕ್ಕೆ ನಾವೇನಂತ ಹೆಸರಿಟ್ಟಿದೀವಪ್ಪ ಅಂದ್ರೆ ತೇಜಸ್ ಅಂತ ಹೆಸರಿಟ್ಟಿದ್ವಿ. ಇದಾದ್ಮೇಲೆ ನೋಡ್ರಿ, 2 ರಾಫೆಲ್ ಫೈಟರ್ ಜೆಟ್ಸ್ ಬರುತ್ತೆ, 2 ಸ್ಕ್ವಾಡ್ರನ್ ಆದ್ರೆ ಅಲ್ಲಿ 2ಕ್ಕಿಂತ ಹೆಚ್ಚಿರ್ತಾವಲ್ಲ ಅಂತವು 2 ಸ್ಕ್ವಾಡ್ರನ್ ಬರುತ್ತೆ. ಸೊ ಅದಾಗ ಬಂದಾಗ ನಮ್ಮ ಸ್ಟ್ರೆಂತ್ ಎಷ್ಟಿರುತ್ತೆ ಅಂದ್ರೆ 32 ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಎಷ್ಟಿದಪ್ಪ, 42 ಇದೆ, ಅವಾಗ ಬಂದಾಗ ಎಷ್ಟಿರುತ್ತೆ ಅಂದ್ರೆ 32 ಇರುತ್ತೆ ಅಂತ
ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಜನವರಿ 2021 ಐಎಫ್ ಏನ್ ಮಾಡಿದೆಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ ಒಂದು ಸೈನ್ ಅನ್ನ ಮಾಡಿದೆ. ಯಾರ ಜೊತೆ ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಜೊತೆಗೆ. ಯಾವುದಕ್ಕೋಸ್ಕರ ಅಂದ್ರೆ 83 ಹೆಚ್ಚು ಅಡ್ವಾನ್ಸ್ ಲೈಟ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ MK-1 ಅನ್ನ ನಮಗೆ ಡೆಲಿವರಿ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರೇನಪ್ಪ ಅಂದ್ರೆ 2024 ಅರ್ಲಿ ಅಂದ್ರೆ ಜನವರಿ ಅಥವಾ ಫೆಬ್ರವರಿಯಿಂದ ಡೆಲಿವರಿ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಕೂಡ ಸೈನ್ ಅನ್ನ ಮಾಡಿದ್ದಾರೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ 114 ಏನಪ್ಪಾ ಅಂದ್ರೆ ಮಲ್ಟಿ ರೋಲ್ ಫೈಟರ್ ಏರ್ಕ್ರಾಫ್ಟ್ ಬೇಕಂತ ಹೇಳಿ ಅವರು ಸೈನ್ ಅನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ ಈ LCA MK-2 ಇದೆಯಲ್ಲ, ಇದನ್ನು ಕೂಡ ಏನಪ್ಪಾ ಅಂದ್ರೆ 5th generation ಅಡ್ವಾನ್ಸ್ಡ್ ಮೀಡಿಯಂ ಕಾಂಪ್ಯಾಕ್ಟ್ ಏರ್ಕ್ರಾಫ್ಟ್ ಇದೆಯಲ್ಲ, ಅದು ಕೂಡ ಏನಪ್ಪಾ ಅಂದ್ರೆ ಅಂಡರ್ ಡೆವಲಪ್ಮೆಂಟ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ಪಾರ್ಲಿಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಅವರು ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಏನ್ ರೋಡ್ ಮ್ಯಾಪ್ ಇದೆ ನಿಮಗೆ ಫೈಟರ್ ಜೆಟ್ ನ ಸ್ಟ್ರೆಂತ್ ಮಾಡಕಂದ್ರೆ? ಆಸ್ ಆಫ್ ನೌ ನೋಡ್ರಿ ಅವ್ರಿಗೆ ಏನು ಡಿಸೈರ್ ಸ್ಟ್ರೆಂತ್ ಇದೆಯಲ್ಲ ಅದನ್ನ ಅಚೀವ್ ಮಾಡಕ್ಕಾಗಲ್ಲ. ಬಟ್ ಇನ್ ಫ್ಯೂಚರ್ ಒಳಗೆ ಅವ್ರು ಏನ್ ಮಾಡ್ತಾರಂದ್ರೆ, ಸೊ ನೋಡ್ರಿ ಇದೇನ್ ಲೋ ಅವೈಲಬಿಲಿಟಿ ಇರ್ತಲ್ಲ, ಯಾವ್ದಪ್ಪ ಅಂದ್ರೆ SU-3T ಅಂತ ಏರ್ಕ್ರಾಫ್ಟ್ ಅನ್ನ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಹೈರ್ ಅನ್ನ ಮಾಡ್ತೀವಿ, ಅಂತ ಒಂದ್ ಏನ್ ಮಾಡ್ತೀವಿ ಅಂದ್ರೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ರಷ್ಯಾ ಉಕ್ರೇನ್ ವಾರ್ ಏನಾಗಿದೆಯಲ್ಲ ಅದರಿಂದ ಏನ್ ವೆಸ್ಟರ್ನ್ ಸ್ಯಾಂಕ್ಷನ್ ಹಾಕಿದ್ರಲ್ಲ, ಅದರಿಂದ ನಮ್ಗೆ ಏನ್ ಇನ್ವೆಂಟರಿ ಬರ್ಬೇಕಿತ್ತು, ಸ್ಪೇರ್ ಸ್ಪಾರ್ಟ್ಸ್ ಬರ್ಬೇಕಿತ್ತು ರಷ್ಯಾದಿಂದ, ಅದು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ. ಅದರಿಂದ ನಮ್ಗೆ ಏನಪ್ಪ ಅಂದ್ರೆ ಕೆಪಾಸಿಟಿನ ಎನ್ಹಾನ್ಸ್ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಕಮಿಂಗ್ ಡೇಸ್ ಅಲ್ಲಿ ಅವ್ರೇನ್ ಥಿಂಕ್ ಮಾಡ್ತಿದಾರೆ ಅಂದ್ರೆ Sukhoi-30 ಇದೆಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಜಾಸ್ತಿ ನೋಡೋಂಗೆ ನಾವು ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ರಷ್ಯನ್ ದವ್ರು ಏನಾದ್ರು ನೀಟ್ ಆಗಿ ನಮ್ಗೆ ಇನ್ವೆಂಟರಿನ ಸಪ್ಲೈ ಮಾಡಿದ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ SU-30 MK-1 ಅನ್ನ ಜಾಸ್ತಿ ನಾವು ಯೂಸ್ ಮಾಡ್ತೀವಿ ಸಿಗ್ನಿಫಿಕೆಂಟ್ ನಂಬರ್ IAF ಅಲ್ಲಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಜಾಸ್ತಿ ಇರೋದು ಯಾವ್ದಪ್ಪ ಅಂದ್ರೆ Sukhoi ಏನ್ ರಷ್ಯನ್ ಮಾಡೆಲ್ಸ್ ಇದಾವಲ್ಲ ಅವೇ ಜಾಸ್ತಿ ಇರೋದು. ಅದಕ್ಕೋಸ್ಕರ ಇರುವಂತ ಇನ್ವೆಂಟರಿನ ರಷ್ಯಾದವರು ಕಳಿಸ್ಕೊಟ್ರೆ ನಾವ್ ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ, ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದು ಇದು ಪ್ರೋಟೀನ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ. ಸೊ ಇದರ ಹೆಸರು ಏನಿದೆಯಪ್ಪ ಅಂದ್ರೆ ಅಲ್ಫಾ ಫೋಲ್ಡ್ ಟೂರ್ ಡಿ ಫೋರ್ಸ್ ಇನ್ ಸೈನ್ಸ್. ಸೊ ನೋಡ್ರಿ ಅಲ್ಫಾ ಫೋಲ್ಡ್ ಅನ್ನೋ ಒಂದು ಟೂಲ್ ಅನ್ನ ಯೂಸ್ ಮಾಡಿಕೊಂಡು ಯಾವ ತರನಾಗಿ ನಾವು ಪ್ರೋಟೀನ್ ಅನ್ನ ಡೆವಲಪ್ಮೆಂಟ್ ಮಾಡಬಹುದು ಸೈನ್ಸ್ ಒಳಗೆ ಅನ್ನೋದನ್ನ ಹೇಳ್ತಿದ್ದಾರೆ. ಹೌ ಹ್ಯಾವ್ ಅವರ್ ಮೆಥಡ್ಸ್ ಆಫ್ ಪ್ರೆಡಿಕ್ಟಿಂಗ್ ಪ್ರೋಟೀನ್ ಸ್ಟ್ರಕ್ಚರ್ ಹ್ಯಾವ್ ಚೇಂಜ್ ವಿತ್ AI ಬೇಸ್ಡ್ ಟೂಲ್ಸ್. ಯಾವ ತರನಾಗಿ ನಾವೇನ್ ಪ್ರೋಟೀನ್ ಅನ್ನ ಪ್ರೆಡಿಕ್ಟ್ ಮಾಡ್ತಿದ್ವಿ, ಪ್ರೋಟೀನ್ ಸ್ಟ್ರಕ್ಚರ್ ಯಾವ ತರ ಇದೆ ಅಂತ ಪ್ರೆಡಿಕ್ಟ್ ಮಾಡ್ತಿದ್ವಿ, ಅದು ಯಾವ ತರ ಚೇಂಜ್ ಆಗಿದೆ? ಎಸ್ಪೆಷಲಿ ಏನಪ್ಪಾ ಅಂದ್ರೆ AI ಬೇಸ್ಡ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡಂತ ಹೇಳ್ತಿದ್ದಾರೆ. ವಾಟ್ ಡಸ್ ದಿಸ್ ಡೆವಲಪ್ಮೆಂಟ್ ಸಿಗ್ನಿಫೈ ದ ಸ್ಟ್ರಕ್ಚರಲ್ ಬಯಾಲಜಿ? ಈ ಡೆವಲಪ್ಮೆಂಟ್ ಇಂದ ಸ್ಟ್ರಕ್ಚರಲ್ ಬಯಾಲಜಿಗೆ ಏನ್ ಹೇಳ್ತದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಸ್ಟೋರಿನ ನೋಡ್ತಾ ಹೋದ್ರೆ ಈ ಡೀಪ್ ಮೈಂಡ್ ಅನ್ನೋ ಒಂದು ಕಂಪ್ನಿ ಇದೆಯಲ್ಲ, ಇದೆಲ್ಲಿದೆಯಪ್ಪ ಅಂದ್ರೆ ಲಂಡನ್ ಅಲ್ಲಿ ಇದೆ. ಇವ್ರೇನಂದ್ರೆ ಗೂಗಲ್ ಓನ್ಡ್ ಕಂಪ್ನಿ ಆಗಿರೋದ್ರಿಂದ ಇವರು ಒಂದು ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ವೀಕ್ ಏನಪ್ಪ ಅಂದ್ರೆ ಅವರು 3D ಸ್ಟ್ರಕ್ಚರ್ ಅನ್ನ ಕಂಡಿಡಿತಾರೆ. ಯಾವ್ದು ಕಂಡಿಡಿತಿದ್ದಾರೆ ಅಂದ್ರೆ ಪ್ರೋಟೀನ್ಸ್ಗೆ 3D ಸ್ಟ್ರಕ್ಚರ್ ಅನ್ನ ಕಂಡಿಡಿತಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಆಲ್ರೆಡಿ 200 million ಪ್ರೋಟೀನ್ಸ್ ಏನಿದಾವಲ್ಲ ಅದನ್ನ ಏನಪ್ಪಾ ಅಂದ್ರೆ ಅಲ್ಫಾ ಫೋಲ್ಡ್ ಕಂಪ್ನಿಯವರು ಕಂಡಿಡಿದಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಇದೇನಪ್ಪ ಅಂದ್ರೆ ಈ ಸೈಂಟಿಸ್ಟಿಕ್ ಈ ಯೂನಿವರ್ಸ್ ಇದೆಲ್ಲ ತುಂಬಾ ಹೊಸದಾಗಿದೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಿದು ಆಲ್ಫಾ ಫೋಲ್ಡ್ ಅಂದ್ರೆ? ಸೊ ನೋಡ್ರಿ ಆಲ್ಫಾ ಫೋಲ್ಡ್ ಅನ್ನೋದೇನಪ್ಪ ಅಂದ್ರೆ ಇದು AI ಬೇಸ್ಡ್ ಪ್ರೋಟೀನ್ ಸ್ಟ್ರಕ್ಚರಲ್ ಪ್ರೊಡಕ್ಷನ್ ಟೂಲ್. ಅಂದ್ರೆ ಇದೊಂದು ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಒಂದು ಟೂಲ್ ಆಗಿದ್ದು, ಇದ್ರ ಮುಖ್ಯ ಕೆಲಸ ಏನಂದ್ರೆ ಪ್ರೋಟೀನ್ ಸ್ಟ್ರಕ್ಚರ್ ಯಾವ ತರ ಇದೆ, ಈ ಪ್ರೋಟೀನ್ಗಳ ರಚನೆ ಯಾವ ತರ ಇದೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಊಹೆ ಮಾಡೋದು, ಪ್ರೆಡಿಕ್ಟ್ ಮಾಡೋದು ಇದರ ಕೆಲಸ ಆಗಿದೆ. ಸೊ ನೋಡ್ರಿ ಇದೊಂದು ಕಂಪ್ಯೂಟರ್ ಸಿಸ್ಟಮ್ ಆಗಿದ್ದು ಇದೇನ್ ಮಾಡುತ್ತಂದ್ರೆ ಯಾವ ಮನುಷ್ಯನ ತರ ಮನುಷ್ಯನ ಯಾವ ತರನಾಗಿ ನ್ಯೂರಲ್ ನೆಟ್ವರ್ಕ್ ಇದೆಯಲ್ಲ, ಮನುಷ್ಯನಲ್ಲಿ ಯಾವ ತರನಾಗಿ ನ್ಯೂರಲ್ ನೆಟ್ವರ್ಕ್ ಇದೆಯಲ್ಲ ಅದೇ ತರನಾಗಿ ನ್ಯೂರಲ್ ನೆಟ್ವರ್ಕ್ ಅನ್ನ ಇದೇನಪ್ಪ ಅಂದ್ರೆ ಡೆವಲಪ್ ಮಾಡಿದೆ. ಅಂದ್ರೆ ನಮ್ಮ ನರವ್ಯೂಹ ಯಾವ ತರ ಇದೆಯಲ್ಲ ಅದೇ ತರನಾದ ನರವ್ಯೂಹವನ್ನು ಯೂಸ್ ಮಾಡ್ಕೊಂಡು ಇವರು ಸ್ಟ್ರಕ್ಚರ್ ಅನ್ನ ಅಥವಾ ಆ ಟೂಲ್ ಅನ್ನ ಡೆವಲಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಈ ಡಾಟಾನ ಯೂಸ್ ಮಾಡ್ಕೊಂಡು ಏನ್ ಮಾಡತ್ತಪ್ಪ ಅಂದ್ರೆ ಡಿಸೈರ್ಡ್ ಔಟ್ಪುಟ್ ಅನ್ನ ಕೊಡುತ್ತೆ. ಅಂದ್ರೆ ನಾವ್ ಯಾವ ತರ ಒಂದು ಏನಾದ್ರೂ ಯೋಚನೆ ಮಾಡ್ತಿದ್ರೆ ತುಂಬಾ ಯೋಚನೆ ಮಾಡಿದ್ಮೇಲೆ ನಮ್ಗೆ ಏನ್ ಡಿಸೈರ್ಡ್ ಔಟ್ಪುಟ್ ಸಿಗುತ್ತಲ್ಲ ಅದೇ ತರನಾಗಿ ಏನಪ್ಪಾ ಅಂದ್ರೆ ನಮ್ಮ ನರಿಯೂ ತರಾನೇ ಇದನ್ನು ಕೂಡ ರಚಿಸಿದ್ದು. ಇಲ್ಲಿ ಏನಾದ್ರೂ ಬೇಕಂದ್ರೆ ನೀವು ಇನ್ಪುಟ್ ಕೊಟ್ಟರೆ ಸಾಕು, ಅದು ತುಂಬಾ ಅನಾಲಿಸಿಸ್ ಮಾಡಿ 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 ಔಟ್ಪುಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ರಿಯಲ್ ವರ್ಕ್ ಡನ್ ಅಂದ್ರೆ ಸ್ಪೆಷಲ್ ಆಗಿ ರಿಯಲ್ ವರ್ಕ್ ಯಾವ್ದು ಮಾಡುತ್ತಪ್ಪ ಅಂದ್ರೆ ಬ್ಲಾಕ್ ಬಾಕ್ಸ್ ಅಂತ ಒಂದು ಟೂಲ್ ಇರುತ್ತೆ ಅದು ಮಾಡುತ್ತೆ. ಅದೇನಂದ್ರೆ ಇನ್ಪುಟ್ ಮತ್ತೆ ಔಟ್ಪುಟ್ ತರ ಇರುತ್ತೆ, ಇದ್ರ ಮಧ್ಯೆ ಏನಂದ್ರೆ ಹಿಡನ್ ನೆಟ್ವರ್ಕ್ ಸಿಗ್ತಾವ ಅಂತ ಹೇಳ್ತಿದ್ದಾರೆ. ಸೊ ಆಲ್ಫಾ ಫೋಲ್ಡ್ ಕಂಪ್ನಿಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಪ್ರೋಟೀನ್ ಸೀಕ್ವೆನ್ಸಸ್ ಬಗ್ಗೆ ಇನ್ಪುಟ್ ಅನ್ನ ಕೊಟ್ಟಿದ್ದಾರೆ. ಸೊ ಒಂದ್ ಸರಿ ನೀವು ಯಾವ ಸೀಕ್ವೆನ್ಸ್ ಬೇಕಂತ ಹಿಂಗ ಹೇಳಿದ್ರೆ ಸಾಕು, ಅದೇನ್ ಮಾಡುತ್ತಂದ್ರೆ ತನ್ನೊಳಗಿರುವಂತ ಎಲ್ಲಾ ಡಾಟಾಬೇಸಸ್ ಅನ್ನ ಯೂಸ್ ಮಾಡಿಕೊಂಡು ಔಟ್ಪುಟ್ ಅನ್ನ ಕೊಡುತ್ತೆ. ಅದು ಕೂಡ ಏನಪ್ಪಾ ಅಂದ್ರೆ 3D ಸ್ಟ್ರಕ್ಚರ್ಸ್ ಅಂದ್ರೆ
3D ಸ್ಟ್ರಕ್ಚರ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ಯಾವ ತರ ಇದೆಯಪ್ಪ ಅಂತಂದ್ರೆ, ಸೊ ನೋಡ್ರಿ ಸೈಂಟಿಸ್ಟ್ ಹೇಳ್ತಿದ್ದಾರೆ ಇದು ಯಾವ ತರ ಇದೆ ಅಂದ್ರೆ, ಈಗ ಒಂದು ಒಬ್ಬ ಮ್ಯಾಜಿಷಿಯನ್ ಏನ್ ಮಾಡ್ತಾನೆ ಅಂದ್ರೆ ರಾಬಿಟ್ ಅನ್ನ ತೆಗಿತಾನಲ್ಲ ಹ್ಯಾಟ್ ಇಂದ, ಅಂದ್ರೆ ಟೊಪಿಗೆಯಿಂದ ಏನು ಮೊಲವನ್ನ ತೆಗಿತಾರಲ್ಲ ಮ್ಯಾಜಿಕ್ ಮಾಡೋರು, ಆ ತರನಾಗಿ ಈ ಟೂಲ್ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಅಲ್ಫಾ ಫೋಲ್ಡ್ ಕಂಪನಿ ಇದೆಯಲ್ಲ ಯಾವ ತರನಾಗಿ ವರ್ಕ್ ಆಗುತ್ತಂದ್ರೆ, ಸೊ ನೋಡ್ರಿ ಇದು ಯಾವ ತರನಾಗಿ ವರ್ಕ್ ಆಗುತ್ತಪ್ಪ ಅಂದ್ರೆ, ಇದು ಬೇಸಿಕಲಿ ನಾಲ್ಕು ತರನಾಗಿ ವರ್ಕ್ ಕೆಲಸವನ್ನ ಮಾಡುತ್ತೆ. ಫಸ್ಟ್ ಟ್ರೇನಿಂಗ್, ಆಮೇಲೆ ಲರ್ನಿಂಗ್, ಆಮೇಲೆ ರೀಟ್ರೇನಿಂಗ್, ಆಮೇಲೆ ರೀಲರ್ನಿಂಗ್. ಫಸ್ಟ್ ಏನಂದ್ರೆ ಟ್ರೇನಿಂಗ್, ಆಮೇಲೆ ಲರ್ನಿಂಗ್, ಅದಾದ್ಮೇಲೆ ಏನಪ್ಪಾ ಅಂದ್ರೆ ರೀಟ್ರೇನಿಂಗ್ ಮತ್ತೆ ರೀಲರ್ನಿಂಗ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಏನ್ ಮಾಡುತ್ತಂದ್ರೆ, ನೀವ್ ಏನಾದ್ರೂ ಒಂದು ಡಾಟಾ ಬೇಸ್ ಬೇಕು ಅಥವಾ ಪ್ರೋಟೀನ್ ಸ್ಟ್ರಕ್ಚರ್ ಬೇಕಂತ ಅದಕ್ಕೆ ಇನ್ಪುಟ್ ಅನ್ನ ಕೊಟ್ಟರೆ ಸಾಕು, ಅದು ಏನ್ ಮಾಡುತ್ತಂದ್ರೆ ತನ್ನಲ್ಲಿರುವಂತ 170,000 ಪ್ರೋಟೀನ್ ಡಾಟಾ ಬೇಸ್ ಏನಿದೆ ಅಲ್ಲ ಅದ್ರ ಜೊತೆಗೆ ಏನ್ ಮಾಡುತ್ತಂದ್ರೆ ಕಂಪ್ಯೂಟರ್ ಮಾಡೆಲ್ ಅನ್ನ ಟ್ರೈನ್ ಮಾಡುತ್ತೆ. ಅದಾದ್ಮೇಲೆ ಏನ್ ಮಾಡುತ್ತಪ್ಪ ಅಂದ್ರೆ ಅಕ್ಯುರೇಟ್ ಆಗಿ ಏನ್ ಪ್ರೊಡಿಕ್ಷನ್ಸ್ ಇದೆಯಲ್ಲ ಅದನ್ನ ಹುಡುಕಕ್ ನೋಡುತ್ತೆ. ಇನ್ ಕೇಸ್ ಅದೇನಾದ್ರೂ ಅಕ್ಯುರೇಟ್ ಪ್ರೊಡಿಕ್ಷನ್ ಸಿಗ್ಲಿಲ್ಲ ಅಂದ್ರೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಪ್ರೋಟೀನ್ ಡಾಟಾ ಬ್ಯಾಂಕ್ ಅಲ್ಲಿ ಏನ್ ಪ್ರೊಡಿಕ್ಷನ್ ಇರುತ್ತೆ ಅದು ಸಿಗ್ಲಿಲ್ಲ ಅಂದ್ರೆ ಇದೇನ್ ಮಾಡುತ್ತಂದ್ರೆ ಮತ್ತೆ ಏನ್ ಮಾಡುತ್ತಪ್ಪ ಅಂದ್ರೆ ಲರ್ನಿಂಗ್ ಮಾಡುತ್ತೆ, ಏನೇನ್ ನಾನು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡಿದೆ ಅಂತ. ಇದಾದ್ಮೇಲೆ ಮತ್ತೆ ಏನ್ ಮಾಡುತ್ತಪ್ಪ ಅಂದ್ರೆ ರೀಟ್ರೈನಿಂಗ್ ಮಾಡುತ್ತೆ. ಸೊ ಇದ್ರೊಳಗೆ ಇಲ್ಲ, ಹಾಗಾದ್ರೆ ಇನ್ನೊಂದ್ ಬೇರೆ ಇರ್ಬೋದು ಅಂತ ರೀಟ್ರೈನಿಂಗ್ ಮಾಡಿ ಮತ್ತೆ ರೀಲರ್ನಿಂಗ್ ಅನ್ನ ಮಾಡಿ ಏನ್ ಮಾಡುತ್ತಪ್ಪ ಅಂದ್ರೆ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತಂದ್ರೆ ಹೈ ಅಕ್ಯುರೇಸಿ ಸಿಗುತ್ತೆ. ಏನ್ ನಾವು ಫಿಸಿಕಲ್ ಆಗಿ ಡಿಸಾಲ್ಡ್ ಪ್ರೋಟೀನ್ ಸ್ಟ್ರಕ್ಚರ್ ಸಿಗ್ಬೇಕಲ್ಲ ಅದೇ ತರನಾದಂತ ಸ್ಟ್ರಕ್ಚರ್ ಅನ್ನ ಇದು ಪ್ರೆಡಿಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆಲ್ರೆಡಿ ಏನಪ್ಪ ಅಂದ್ರೆ ಇದು ಎಷ್ಟು ಪ್ರೋಟೀನ್ ಅನ್ನ ಪ್ರೆಡಿಕ್ಟ್ ಮಾಡಿದೆ ಅಂದ್ರೆ 214 ಮಿಲಿಯನ್, ಅಂದ್ರೆ 21.4 crore ಪ್ರೋಟೀನ್ಸ್ ಅನ್ನ ಆಲ್ರೆಡಿ ಇದೇನ್ ಮಾಡಿದೆ ಅಂದ್ರೆ ಯುನಿಕ್ ಪ್ರೋಟೀನ್ಸ್ ಅನ್ನ ಐಡೆಂಟಿಫೈ ಮಾಡಿದೆ ಅಂತ ಹೇಳ್ತಿದ್ದಾರೆ. ಇವನ್ನೆಲ್ಲ ಎಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಅಂದ್ರೆ ಯೂನಿವರ್ಸಲ್ ಪ್ರೋಟೀನ್ ರಿಸೋರ್ಸ್ ಡಾಟಾ ಬ್ಯಾಂಕ್ ಅಲ್ಲಿ ಡಾಟಾಬೇಸ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ರಿಸರ್ವ್ ಮಾಡಿದ್ದಾರೆ. ಇದಕ್ಕೇನಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಯುನಿಪ್ರೋಟ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಹಾಗಾದ್ರೆ ಈ ಏನ್ ಪ್ರೋಟೀನ್ ಡೆವಲಪ್ಮೆಂಟ್ ಮಾಡುತ್ತಲ್ಲ ಇದ್ರದ್ದೇನು ಮುಖ್ಯ ಉದ್ದೇಶ, ಇದನ್ನ ಯಾಕೆ ನಾವು ಡೆವಲಪ್ ಮಾಡಬೇಕು, ಇದನ್ನ ಅಭಿವೃದ್ಧಿ ಪಡಿಸುವಂತ ಮುಖ್ಯ ಉದ್ದೇಶ ಏನಂತ ನೀವು ಕೇಳ್ತಾ ಕ್ವಶನ್ ಮಾಡ್ತಾ ಹೋದ್ರೆ, ಸೊ ನೋಡ್ರಿ ನಾವು ಪ್ರೋಟೀನ್ ಅನ್ನ ಏನಂತ ಕರಿತೀವಿ ಅಂದ್ರೆ ಬಿಸ್ನೆಸ್ ಸೈನ್ಸ್ ಆಫ್ ಬಯಾಲಜಿ ಅಂತ ಕರಿತೀವಿ. ಅಂದ್ರೆ ಯಾವ ತರನಾಗಿ ಒಂದು ಎಕನಾಮಿಕ್ ಬಿಸ್ನೆಸ್ ಬೇಕಲ್ಲ ಆ ತರನಾಗಿ ಏನಪ್ಪ ಅಂದ್ರೆ ಒಂದು ಬಯಾಲಜಿಗೆ ಪ್ರೋಟೀನ್ಸ್ ಅಂತ ನಾವು ಹೇಳ್ತೀವಿ. ಏನ್ ಮಾಡ್ತಾರಂದ್ರೆ ಪ್ರೋಟೀನ್ಸ್ ಏನಿರುತ್ತಲ್ಲ ಇದೇನ್ ಮಾಡುತ್ತಂದ್ರೆ ಒಂದು ಸೆಲ್ ಯಾವ ತರ ಫಂಕ್ಷನ್ಸ್ ಮಾಡುತ್ತೆ ಅದು ಫಂಕ್ಷನ್ಸ್ ಅನ್ನ ಕ್ಯಾರಿ ಮಾಡುತ್ತೆ, ಅಂದ್ರೆ ಯಾವ ತರನಾಗಿ ಕಾರ್ಯಗಳನ್ನ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರೋಟೀನ್ ಸ್ಟ್ರಕ್ಚರ್ ಅನ್ನ ನಾವು ತಿಳ್ಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಎಸೆನ್ಷಿಯಲ್ ಡಿಸೀಸ್ ಏನ್ ಬರುತ್ತೆ, ಎಸ್ಪೆಷಲಿ ನೋಡ್ರಿ ಮನುಷ್ಯನ ವಿರುದ್ಧ ಡಿಸೀಸ್ ಏನ್ ಬರುತ್ತಲ್ಲ ಆ ಪ್ರೋಟೀನ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ವಿರುದ್ಧ ನಾವೇನಪ್ಪಾ ಅಂದ್ರೆ ಟ್ಯಾಬ್ಲೆಟ್ಸ್ ಕಂಡುಹಿಡಿಬಹುದು ಅಥವಾ ಡ್ರಗ್ಸ್ ಅನ್ನ ಕಂಡುಹಿಡಿಬಹುದು ಅಥವಾ ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ಸ್ ಅನ್ನ ಕಂಡುಹಿಡಿಬಹುದು. ಯಾಕಂದ್ರೆ ಒಂದ್ಸರಿ ಯಾವ ತರನಾಗಿ ಆ ಪ್ರೋಟೀನ್ ಕೆಲಸ ಮಾಡುತ್ತೆ ಅಂತ ಗೊತ್ತಾದ್ರೆ ಅದನ್ನ ಯಾವ ತರನಾಗಿ ತಡಿಬಹುದು ಅಂತ ನಾವೇನ್ ಮಾಡ್ಬೋದು ಅಂದ್ರೆ ಪ್ರೆಡಿಕ್ಷನ್ ಮಾಡಬಹುದು, ಅದ್ರ ಮೇಲೆ ಕೆಲಸವನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಸೈಂಟಿಸ್ಟ್ ಮುಂಚೆ ಯಾವ ತರನಾಗಿ ಪ್ರೋಟೀನ್ ಅನ್ನ ಪ್ರೊಡಿಕ್ಟ್ ಮಾಡ್ತಿದ್ರು ಅಂದ್ರೆ ಎಕ್ಸ್ರೇ ಯೂಸ್ ಮಾಡ್ಕೊಂಡು, ಕ್ರಿಸ್ಟಲೋಗ್ರಫಿ ಯೂಸ್ ಮಾಡ್ಕೊಂಡು, ನ್ಯೂಕ್ಲಿಯರ್ ಮ್ಯಾಗ್ನೆಟಿಕ್ ರಿಸೋನೆನ್ಸ್ ಯೂಸ್ ಮಾಡ್ಕೊಂಡು, ಸ್ಪೆಕ್ಟ್ರೋಸ್ಕೋಪಿ ಯೂಸ್ ಮಾಡ್ಕೊಂಡು, ಕ್ರಿಯೋಜೆನಿಕ್ ಎಲೆಕ್ಷನ್ ಮೈಕ್ರೋಸ್ಕೋಪಿ ಯೂಸ್ ಮಾಡ್ಕೊಂಡು, ಇವೇನಪ್ಪ ಅಂದ್ರೆ ಈ ಟೆಕ್ನಿಕ್ಸ್ ಎಲ್ಲ ಏನಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇದ್ದು ಮತ್ತೇನಪ್ಪ ಅಂದ್ರೆ ಇವು ಟ್ರಯಲ್ ಅಂಡ್ ಎರರ್ ಬೇಸ್ ಮೇಲೆ ಇರೋದ್ರಿಂದ ತುಂಬಾ ಟೈಮ್ ತಗೊಳ್ಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈಗೇನು ಆಲ್ಫಾ ಫೋಲ್ಡ್ ತಂದಿದ್ದೆಲ್ಲ ಈ ಚೇಂಜಸ್ ಏನಪ್ಪ ಅಂದ್ರೆ ಒಂದು ವಾಟರ್ ಶೆಡ್ ಮೂವ್ಮೆಂಟ್, ಅಂದ್ರೆ ತುಂಬಾ ಬೇಗ ನಮಗೆ ಡಿಸೈರ್ ರಿಸಲ್ಟ್ ಅನ್ನ ಸಿಗುತ್ತೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಪ್ರೋಟೀನ್ 3D ಒಳಗಡೆ, ಅಂದ್ರೆ 3D ಸ್ಟ್ರಕ್ಚರ್ ಆಫ್ ಪ್ರೋಟೀನ್ ನಮ್ಗೆ ಏನಂದ್ರೆ ತುಂಬಾ ಬೇಗ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಏನ್ ಸ್ಟ್ರಕ್ಚರಲ್ ಬಯಾಲಜಿ ಇದೆಯಲ್ಲ ಅಲ್ಲಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆ ನೋಡ್ರಿ ಆಲ್ಫಾ ಫೋಲ್ಡ್ ಇದೆಯಲ್ಲ ಆಲ್ರೆಡಿ ಏನಪ್ಪಾ ಅಂದ್ರೆ 100 ಸೈಂಟಿಸ್ಟ್ ಗೆ ಹೆಲ್ಪ್ ಮಾಡಿದೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಅವ್ರೇನ್ ಡಿಸ್ಕವರಿ ಮಾಡ್ಬೇಕಿತ್ತಲ್ಲ ವ್ಯಾಕ್ಸಿನೇಷನ್ ಗೆ, ಅದಕ್ಕೆ ಹೆಲ್ಪ್ ಮಾಡಿದೆ. ಜೊತೆಗೆ ಏನ್ ಡ್ರಗ್ ಡೆವಲಪ್ಮೆಂಟ್ ಮಾಡ್ಬೇಕಿತ್ತು ಅಂದ್ರೆ ಏನ್ ಔಷಧಿಯನ್ನ ಸಿದ್ಧಪಡಿಸ್ಬೇಕಿತ್ತಲ್ಲ ಆ ಡಿಸೀಸ್ ವಿರುದ್ಧ, ಅದಕ್ಕೂ ಕೂಡ ಆಲ್ರೆಡಿ ಏನಪ್ಪಾ ಅಂದ್ರೆ ಇದು ಸಹಾಯವನ್ನ ಮಾಡಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ವ್ಯಾಕ್ಸಿನ್ ಇಂದ ಅಥವಾ ಈ ಆಲ್ಫಾ ಫೋಲ್ಡ್ ಟೂಲ್ ಇಂದ ಇಂಡಿಯಾಗೆ ಯಾವ ತರನಾಗಿ ಹೆಲ್ಪ್ ಆಗುತ್ತೆ, ಈ ಅಭಿವೃದ್ಧಿ ಇಂಡಿಯಾಗೆ ಏನ್ ತಿಳಿಸುತ್ತೆ ಅಂತ ಕ್ವಶನ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ ನಮಗ್ ಗೊತ್ತು ನಮ್ದೇನ್ ಜಿ ಎನ್ ರಾಮಚಂದ್ರನ್ ಇದಾರಲ್ಲ ಬಯಾಲಜಿಸ್ಟ್, ಅವ್ರು ಯಾವ ತರನಾಗಿ ಪ್ರೋಟೀನ್ ಸ್ಟ್ರಕ್ಚರ್ ಮೇಲೆ ವರ್ಕ್ ಮಾಡಿದ್ದಾರೆ ಅಂತ. ಜೊತೆಗೆ ಇಂಡಿಯಾ ಏನಪ್ಪ ಅಂದ್ರೆ ಈ ಪ್ರೋಟೀನ್ ಸ್ಟ್ರಕ್ಚರ್ ಏನ್ ಸ್ಟ್ರೇಂಜ್ ಆಗಿಲ್ಲ, ಅಂದ್ರೆ ಸ್ಟ್ರೇಂಜ್ ಅಂದ್ರೆ ನಮಗೆ ಗುರುತಿರಲ್ಲಂತ ಅಪರಿಚಯ ವ್ಯಕ್ತಿ ಅಂತ ಹೇಳ್ತೀವಲ್ಲ ಆ ತರನಾದಂತ ಅಪರಿಚಿತವಾಗಿಲ್ಲ, ಇದು ಚಿರಪರಿಚಿತವಾಗಿದೆ ಅಂತ ಹೇಳ್ತಿದ್ದಾರೆ. ಅದೇ ತರನಾಗಿ ಇಂಡಿಯನ್ ಕಮ್ಯುನಿಟಿ ಏನಿದೆಯಲ್ಲ ಸ್ಟ್ರಕ್ಚರಲ್ ಬಯಾಲಜಿ ಒಳಗೆ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತೆ ಬಹಳ ಸ್ಕಿಲ್ಫುಲ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಇದೇನ್ ಅಡ್ವಾಂಟೇಜ್ ಇದೆಯಲ್ಲ ಆಲ್ಫಾ ಫೋಲ್ಡ್ ಕಂಪ್ನಿದು ಅದನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ತೆಗೆದುಕೊಂಡು ಯಾವ ತರನಾಗಿ ಯೂಸ್ ಮಾಡಬೇಕು ಮತ್ತೆ ಡಿಸೈನ್ ಮಾಡಬೇಕು ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಹೊಸ ಹೊಸ ವ್ಯಾಕ್ಸಿನ್ಸ್ ಮತ್ತೆ ಡ್ರಗ್ಸ್ ಅಂತ ಅವರು ಹೇಳ್ತಿದ್ದಾರೆ.
ಅಂದ್ರೆ ನಿಮಗೆ ಗೊತ್ತು ಕೋವಿಡ್ 19 ಟೈಮ್ ಅಲ್ಲಿ ಏನಪ್ಪಾ ಅಂದ್ರೆ ಕೆಲವೇ ಕೆಲವು ದೇಶಗಳು ಮಾತ್ರ ಏನಪ್ಪಾ ಅಂದ್ರೆ ವ್ಯಾಕ್ಸಿನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು, ಅದರಲ್ಲಿ ಇಂಡಿಯಾ ಕೂಡ ಒಂದು. ಹಾಗಾಗಿ ನಾವು ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಏನಾಗ್ಬೋದಪ್ಪ ಅಂದ್ರೆ ಗ್ಲೋಬಲ್ ಹಬ್ ಆಗ್ಬಹುದು ಇಂಡಿಯಾ, ಏನಾಗ್ಬೋದಪ್ಪ ಅಂದ್ರೆ ಗ್ಲೋಬಲ್ ಮೆಡಿಸಿನ್ ಹಬ್ ಆಗ್ಬಹುದು. ಯಾವ್ದಾದ್ರು ಬೇರೆ ಬೇರೆ ಡಿಸೀಸಸ್ ಬಂದ್ರೆ ಅದನ್ನ ಡಿಸ್ಕವರ್ ಮಾಡಿ ನಾವೇನಪ್ಪ ಅಂದ್ರೆ ಔಷಧಿ ಕೊಡೋದ್ರಿಂದ, ಇದ್ರೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇಲ್ಲಿರುವಂತ ಪಾಪ್ಯುಲೇಷನ್ಸ್ ಕೂಡ ನಾವೇನಂದ್ರೆ ಎಂಪ್ಲಾಯ್ಮೆಂಟ್ ಅನ್ನ ಕೊಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮಗೆ ಕೋವಿಡ್ 19 ವೈರಸ್ ಏನಿದೆ ಅಲ್ಲ ಅದ್ರ ಅಕ್ಯುರೇಟ್ ಡಾಟಾ ಸ್ಟ್ರಕ್ಚರ್ ಅಥವಾ ಪ್ರೋಟೀನ್ ಸ್ಟ್ರಕ್ಚರ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗ್ಲಿಲ್ಲ. ಈಗ ಅದನ್ನೇನಪ್ಪ ಅಂದ್ರೆ ಈ ಟೂಲ್ ಇಂದ ಯೂಸ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದ್ರೆ ಅಕ್ಯುರೇಟ್ ಆಗಿ ಯಾವ ತರನಾಗ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಜೊತೆಗೆ ನೋಡ್ರಿ, ಆ ಪ್ರೋಟೀನ್ ಯಾವ ತರನಾಗ ವರ್ಕ್ ಆಗುತ್ತೆ ಅಂತ ಗೊತ್ತಾದ್ರೆ ಅದ್ರ ವಿರುದ್ಧವಾಗಿರುವಂತ ವ್ಯಾಕ್ಸಿನ್ ಮತ್ತೆ ಡ್ರಗ್ ಅನ್ನ ಕಂಡುಹಿಡಿಯಬಹುದು ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೊಂದು ಮುಖ್ಯವಾಗಿರೋ ಕೆಲಸ ಏನಾಗಬೇಕಾಗಿದೆ ಅಂದ್ರೆ ಇಂಡಿಯಾ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದ್ರ ಇಂಪ್ಲಿಮೆಂಟೇಷನ್ ಇನ್ನೂ ಸ್ಪೀಡ್ ಮಾಡಬೇಕು. ಯಾವ್ದ್ರ ಇಂಪ್ಲಿಮೆಂಟೇಷನ್ ಅಪ್ಪ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂಪ್ಲಿಮೆಂಟೇಷನ್ ಏನಿದೆಯಲ್ಲ ಎಸ್ಪೆಷಲಿ ಇನ್ ಸೈನ್ಸ್, ಅದೇನು ಬಹಳ ಸ್ಲೋ ಆಗಿದೆಯಲ್ಲ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ, ಈ ಯುರೋಪಿಯನ್ ಮಾಲಿಕ್ಯುಲರ್ ಬಯಾಲಜಿ ಲ್ಯಾಬೋರೇಟರಿ ಇದೆಯಲ್ಲ ಅದೇ ತರನಾಗಿ ಯುರೋಪಿಯನ್ ಬಯೋ ಇನ್ಫಾರ್ಮೆಟಿಕ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ ಮತ್ತೆ ಡೀಪ್ ಮೈಂಡ್, ಇವು ಏನ್ ಮಾಡಿದ್ದಾವೆ ಅಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡಿ ಈಗ ಏನ್ ಮಾಡಿದಾರಪ್ಪ ಅಂದ್ರೆ 25 ಟೆರಾಬೈಟ್ ಆಲ್ಫಾ ಫೋಲ್ಡ್ ಡಾಟಾಬೇಸ್ ಅನ್ನ ರೆಡಿ ಮಾಡಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಕಮ್ಯುನಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಏನ್ ಡಾಟಾಬೇಸ್ ಕೊಡ್ತಿದ್ರಲ್ಲ ಸೈಂಟಿಫಿಕ್ ಕಮ್ಯುನಿಟಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಿದ್ದಾರೆ. ಈ ತರದ ಏನ್ ಟೆಕ್ನಾಲಜೀಸ್ ಅಥವಾ ಈ ತರದ ಐಡಿಯಾಗಳನ್ನ ನಾವು ಟ್ಯಾಪ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಾವೇನ ಮಾಡ್ಬೇಕಪ್ಪ ಅಂದ್ರೆ ಇಂಡಿಯಾ ಕೂಡ ಇದನ್ನ ಫೆಲಿಸಿಟೇಟ್ ಮಾಡಬೇಕು ಅಂತ ಅವರು ಹೇಳ್ತಿದ್ದಾರೆ. ಎಸ್ಪೆಷಲಿ ಏನಂದ್ರೆ ಏನ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ ಇದೆ, ಏನು ಕೆಲವೊಂದಿಷ್ಟು ಕಾರ್ಪೊರೇಟ್ ಜಾಯಿಂಟ್ಸ್ ಇದಾರೆ, ಅವ್ರ ಜೊತೆಗೆ ಏನಪ್ಪಾ ಅಂದ್ರೆ ಕೆಲಸ ಮಾಡಿ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಆಲ್ಫಾ ಫೋಲ್ಡ್ ಇದೆಯಲ್ಲ, ಇದೇ ಫಸ್ಟ್ ಟೂಲ್ ಅನ್ನ ಡೆವಲಪ್ ಮಾಡಿದ್ದ ಅಥವಾ ಇದಕ್ಕಿಂತ ಮುಂಚೆ ಇನ್ನೊಂದು ಟೂಲ್ ಡೆವಲಪ್ ಆಗಿತ್ತು ಅಂತಂದ್ರೆ, ಸೊ ನೋಡ್ರಿ, ರೋಸ್ ಟಿ ಟ್ಯಾಫೋಲ್ಡ್ ಅನ್ನೋ ಒಂದು ಟೂಲ್ ಅನ್ನ ಡೆವಲಪ್ ಮಾಡಿದ್ರು. ಯಾರಪ್ಪ ಅಂದ್ರೆ ಡೇವಿಡ್ ಬೇಕರ್ ಅನ್ನೋರು ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅಲ್ಲಿ. ಇದು ಏನ್ ಟೂಲ್ ಇತ್ತಲ್ಲ, ಇದೇನಪ್ಪ ಅಂದ್ರೆ ಏನ್ ಆಲ್ಫಾ ಫೋಲ್ಡ್ ಪ್ರೆಡಿಕ್ಟ್ ಮಾಡತ್ತಲ್ಲ ಅದಕ್ಕಿಂತ ಸ್ವಲ್ಪ ಅಕ್ಯುರೇಸಿ ಕಮ್ಮಿ ಇತ್ತು, ಬಟ್ ಏನಂದ್ರೆ ಕಾಂಪ್ಲೆಕ್ಸ್ ಪ್ರೋಟೀನ್ ಕಾಂಪ್ಲೆಕ್ಸ್ ಅನ್ನ ಡೆವಲಪ್ ಮಾಡ್ತಿತ್ತು. ಸೊ ನೋಡ್ರಿ, ಈ ಡೆವಲಪ್ಮೆಂಟ್ಸ್ ಎಲ್ಲ ಏನ್ ಮಾಡುತ್ತಂದ್ರೆ ಸೈಂಟಿಫಿಕ್ ಕಮ್ಯುನಿಟಿಗೆ ಕೆಲವು ಒಂದ್ ಕಡೆ ಡಿಸ್ಅಡ್ವಾಂಟೇಜ್ ಅನ್ಸುತ್ತೆ. ಯಾವ ತರನಾಗಿ ಡಿಸ್ಅಡ್ವಾಂಟೇಜ್ ಅನ್ಸುತ್ತಪ್ಪ ಅಂದ್ರೆ, ಸೊ ನೋಡ್ರಿ, ಅವರೆಲ್ಲ ಏನಾದ್ರೂ ಒಂದು ಡಿಸ್ಕವರಿ ಮಾಡ್ಬೇಕಾರೆ ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ವರ್ಷ ಗಂಟ್ಲೆ ಆ ಲ್ಯಾಪ್ಟಾಪ್ ಮುಂದೆ ಅಥವಾ ಲ್ಯಾಬ್ ಅಲ್ಲಿ ರಿಸರ್ಚ್ ಮಾಡಿ ಅದನ್ನ ಕಂಡುಹಿಡಿತಾರೆ. ಬಟ್ ಈಗ ಆಲ್ಫಾ ಫೋಲ್ಡ್ ಅಂತ ಟೆಕ್ನಾಲಜೀಸ್ ಬಂದಾಗ ಏನಪ್ಪ ಅಂದ್ರೆ ನಮಗೆ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಸಿಗೋದ್ರಿಂದ ಅವರಿಗೆ ಅದೊಂದು ಡಿಸ್ಅಡ್ವಾಂಟೇಜ್ ಅನ್ನಿಸ್ಬೋದು. ಬಟ್ ಇಲ್ಲಿ ಯಾವ್ತರ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಡಿಸ್ಅಡ್ವಾಂಟೇಜ್ ಆಗಿ ತಗೊಳೋದಕ್ಕಿಂತ ಏನಪ್ಪ ಅಂದ್ರೆ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಈಗ ಪ್ರೆಸೆಂಟ್ ಕಾಂಟೆಕ್ಸ್ಟ್ ಏನಿದೆ ಅದ್ರ ಜೊತೆಗೆ ಕೆಲಸ ಮಾಡಿದ್ರೆ ಈಗ ಮುಂಬರುವ ವ್ಯಾಕ್ಸಿನ್ಸ್ ಅಥವಾ ಮುಂಬರುವ ವೈರಸಸ್ಗೆ ನಾವು ವ್ಯಾಕ್ಸಿನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಪ್ಪ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ತುಂಬಾ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆ ಅಂದ್ರೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಗಿಗ್ ವರ್ಕರ್ ದ ಗವರ್ಮೆಂಟ್ಸ್ ಓನ್ ಗಿಗ್ ವರ್ಕರ್ಸ್. ಸೊ ನೋಡ್ರಿ, ಗಿಗ್ ವರ್ಕರ್ಸ್ ಅಂದ್ರೆ ಯಾರು ಪರ್ಮನೆಂಟ್ ಜಾಬ್ ಅಲ್ಲಿ ಇಲ್ಲ, ಯಾರಿಗೆ ಏನಪ್ಪ ಅಂದ್ರೆ ಕನ್ಸಿಸ್ಟಿಂಗ್ ರೆವಿನ್ಯೂ ಇಲ್ಲ ಅಂತ ಔಟ್ ಸೈಡ್ ವರ್ಕರ್ಸ್ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಯಾರ ಹತ್ರ ಕನ್ಸಿಸ್ಟಿಂಗ್ ರೆವಿನ್ಯೂ ಇರಲ್ಲ, ಯಾರು ಔಟ್ ಸೈಡ್ ದ ಪರ್ಮನೆಂಟ್ ಜಾಬ್ ಇರ್ತಾರೆ, ಯಾರು ಡೇ ಟು ಡೇ ವರ್ಕ್ ಮಾಡ್ತಿರ್ತಾರೆ ಅಥವಾ ಯಾರು ಟೆಂಪ್ರರಿ ಬೇಸ್ ಮೇಲೆ ಕೆಲಸವನ್ನ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾವೇನಂತ ಕರಿತೀವಿ ಅಂದ್ರೆ ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗವರ್ಮೆಂಟ್ಸ್ ಓನ್ ಗಿಗ್ ವರ್ಕರ್ಸ್ ಅಂದ್ರೆ ಸರ್ಕಾರದ ಯಾವ ತರನಾಗಿ ಗಿಗ್ ವರ್ಕರ್ಸ್ ನ ಬೆಳೆಸ್ತಾ ಇದೆ ಅದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗೋಣ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಫಸ್ಟ್ ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳ್ತಾರೆ. ರೀಸೆಂಟ್ ಆಗಿ ಒಂದು ಕಮೆಂಟ್ ಮಾಡ್ತಾ ಹೋದ್ರು ಏನಪ್ಪ ಅಂದ್ರೆ ಇಲ್ಲಿ ಕೂಡ ಕಾಸ್ಟ್ ಸಿಸ್ಟಮ್ ಇದೆ, ಏನಪ್ಪ ಅಂದ್ರೆ ಈ ಎಂಪ್ಲಾಯ್ಮೆಂಟ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಕಾಸ್ಟ್ ಸಿಸ್ಟಮ್ ಇದೆ ಅಂತೆ. ಯಾವ ತರನ ಅಂತ ಕಾಸ್ಟ್ ಸಿಸ್ಟಮ್ ಇರೋದಂದ್ರೆ ಆತರ ಪ್ರಕಾರ ಪರ್ಮನೆಂಟ್ ಆಗಿ ಕಾಸ್ಟ್ ಸಿಸ್ಟಮ್ ಇದೆ, ಕಾಂಟ್ರಾಕ್ಚುಯಲ್ ಕಾಸ್ಟ್ ಸಿಸ್ಟಮ್ ಇದೆ, ಮತ್ತೆ ಕ್ಯಾಜುವಲ್ ಎಂಪ್ಲಾಯೀಸ್ ಕಾಸ್ಟ್ ಸಿಸ್ಟಮ್ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಗವರ್ಮೆಂಟ್ ಆಫೀಸ್ಗೆ ಏನಾಗಿದೆ ಅಪ್ಪ ಅಂದ್ರೆ ಔಟ್ ಸೋರ್ಸಿಂಗ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಔಟ್ ಸೋರ್ಸಿಂಗ್ ಅಂದ್ರೆ ಕಾಂಟ್ರಾಕ್ಚುಯಲ್ ಬೇಸಿಸ್ ವರ್ಕರ್ಸ್ ಇದಾರಲ್ಲ ಅವರು ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಜಾಸ್ತಿ ಆಗಿದ್ದಾರೆ ಅಂದ್ರೆ, ಸೊ ನೋಡ್ರಿ, ಸಫಾಯಿ ಕರ್ಮಚಾರಿಯಿಂದ ಹಿಡಿದು ಅಂದ್ರೆ ಸ್ಯಾನಿಟೈಸೇಷನ್ ವರ್ಕರ್ ಇಂದ ಹಿಡಿದು ಹೈಲಿ ಸ್ಕಿಲ್ಡ್ ಸ್ಪೆಷಲೈಸ್ಡ್ ಟಾಸ್ಕ್ ಮಾಡೋರ್ವರೆಗೂ ಏನಪ್ಪ ಅಂದ್ರೆ ನಾವು ರೂಟೀನ್ ಔಟ್ ಸೋರ್ಸಿಂಗ್ ನ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಅದ್ರೊಳಗೆ ಯಾರ್ಯಾರು ಇರ್ಬೋದಪ್ಪ ಅಂದ್ರೆ ಡ್ರೈವರ್ ಇರ್ಬೋದು, ಕಂಡಕ್ಟರ್ ಇರ್ಬೋದು, ಜೂನಿಯರ್ ಇಂಜಿನಿಯರ್ ಇರ್ಬೋದು ಅಥವಾ ಕನ್ಸಲ್ಟೆಂಟ್ ಇರ್ಬೋದು, ಇವರೆಲ್ಲ ಏನಾಗಿದ್ದಾರೆ ಅಂದ್ರೆ ಔಟ್ ಸೋರ್ಸಿಂಗ್ ಮಾಡಿಸಿ ನಾವೇನಪ್ಪ ಅಂದ್ರೆ ಪಬ್ಲಿಕ್ ಸೆಕ್ಟರ್ಗೆ ತಗೋತಿದ್ದೀವಿ. ಆಮೇಲೆ ಏನಪ್ಪ ಅಂದ್ರೆ ಇವರೆಲ್ಲ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸವನ್ನ ಮಾಡ್ತಿದ್ರೆ, ಯಾರು ಪರ್ಮನೆಂಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇತ್ತೀಚೆಗೆ ಟ್ರೆಂಡ್ ಏನಾಗ್ತಿದೆ ಅಂದ್ರೆ ಕಾಂಟ್ರಾಕ್ಟ್ ಬೇಸ್ ವರ್ಕರ್ಸ್ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ
ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಕಾಂಟ್ರಾಕ್ಚುಯಲ್ ಜಾಬ್ಸ್ ಇದೆಯಲ್ಲ ಪಬ್ಲಿಕ್ ಸೆಕ್ಟರ್, ಇದೇನಪ್ಪ ಅಂದ್ರೆ ಇನ್ನು ಡೀಪರ್ ಎಕ್ಸಾಮಿನೇಷನ್ ಮಾಡಬೇಕು, ಜೊತೆಗೆ ನಾವೇನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಎಂಪ್ಲಾಯ್ಮೆಂಟ್ ಅಲ್ಲಿ ಕೂಡ ಏನಪ್ಪ, ಎರಡ್ ತರ ಎಂಪ್ಲಾಯ್ಮೆಂಟ್ ಇದೆ. ಕಾಂಟ್ರಾಕ್ಟ್ ಬೇಸಸ್ ಎಂಪ್ಲಾಯ್ಮೆಂಟ್ ಅಲ್ಲಿ ಕೂಡ ಎರಡ್ ತರ ಎಂಪ್ಲಾಯ್ಮೆಂಟ್ ಇದೆ. ಫಸ್ಟ್ ಏನಂದ್ರೆ ಡೈರೆಕ್ಟ್ಲಿ ಈ ಗವರ್ಮೆಂಟ್ ಅವರೇ ಅಪಾಯಿಂಟ್ ಮಾಡ್ಕೊಳ್ದು, ಅಂದ್ರೆ ಈಗ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿ ನಾವು ಏನಪ್ಪ ಅಂದ್ರೆ ಈ ತರನಾಗಿ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ನಿಮ್ಗೆ ಕರಿತಿದ್ವಿ, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡ್ರಿ ಅಂತ ಹೇಳಿ ಡೈರೆಕ್ಟ್ ಆಗಿ ಅವ್ರ ಗವರ್ಮೆಂಟ್ ಅವ್ರ ಏನಪ್ಪ ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೊಡುದು. ಸೆಕೆಂಡ್ ಕೇಸ್ ಯಾವ್ದಂದ್ರೆ ಲೇಬರ್ ಕಾಂಟ್ರಾಕ್ಟರ್ ಯಾರಿರ್ತಾರಲ್ಲ ಅವ್ರ ಮೂಲಕ ಇದನ್ನೇನಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದು, ಅವ್ರಿಗೆ ಹೇಳೋದು ಈ ತರನಾಗಿ ನಮ್ಗೆ ವರ್ಕರ್ಸ್ ಬೇಕು, ನೀವು ವರ್ಕರ್ಸ್ ನ ಕೊಡ್ರಿ ಅಂತ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಲೇಬರ್ ಕಾಂಟ್ರಾಕ್ಟರ್ ತಮಗೆ ಬೇಕಾದಂತ ಕೆಲಸಗಾರನ ಅಲ್ಲಿ ಕಳಿಸ್ತಾರೆ. ಎರಡು ಕೇಸಸ್ ಏನಪ್ಪ ಅಂದ್ರೆ ಎರಡು ಕೇಸಸ್ ಅಲ್ಲಿ ಗವರ್ಮೆಂಟ್ ಏನಂದ್ರೆ ಎಂಪ್ಲಾಯರ್ ಆಗಿದ್ದು ಅಂದ್ರೆ ಕೆಲಸವನ್ನು ಕೊಟ್ಟರು ಕೂಡ ಏನಪ್ಪ ಅಂದ್ರೆ ರಿಸ್ಕ್ ಫ್ಯಾಕ್ಟರ್ ಅನ್ನ ನೋಡ್ತಾ ಹೋದಾಗ, ಈಗ ನೋಡ್ರಿ ಫಸ್ಟ್ ಕೇಸಸ್ ಅಲ್ಲಿ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಗವರ್ಮೆಂಟ್ ಗೆ ಡೈರೆಕ್ಟ್ ಕೇಳ್ತಾರೆ. ಸೆಕೆಂಡ್ ಟೈಮ್ ಅಲ್ಲಿ ಕೇಸಸ್ ಆಗ್ಲಿ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಯಾರಿಗೆ ಕೇಳ್ತಾರಪ್ಪ ಅಂದ್ರೆ ಕಾಂಟ್ರಾಕ್ಟ್ ಕೇಳ್ತಾರೆ. ಹಾಗಾಗಿ ಬರ್ಡನ್ ಏನಿದೆಯಲ್ಲ ಅದು ಏನಾಗತ್ತಪ್ಪ ಅಂದ್ರೆ ಗವರ್ಮೆಂಟ್ ಇಂದ ಜಾಸ್ತಿ ಕಾಂಟ್ರಾಕ್ಟರ್ ಗೆ ಶಿಫ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಎಲ್ಲರೂ ಜಾಸ್ತಿ ಯಾವ್ದು ಪ್ರಿಫರೆನ್ಸ್ ಮಾಡ್ತಾರಂದ್ರೆ ಎಸ್ಪೆಷಲಿ ಸಫಾಯಿ ಕರ್ಮಚಾರಿ ಅದು ಇದಕ್ಕೆಲ್ಲ ಏನಪ್ಪ ಅಂದ್ರೆ ಸೆಕೆಂಡ್ ಟರ್ಮ್ ಅನ್ನ ಸೆಕೆಂಡ್ ಏನಿದೆಯಲ್ಲ ಅದನ್ನ ಯೂಸ್ ಮಾಡ್ತಾರೆ. ಅಂದ್ರೆ ಲೇಬರ್ ಕಾಂಟ್ರಾಕ್ಟರ್ ಮೂಲಕ ನಾವೇನಪ್ಪ ಅಂದ್ರೆ ಕಾರ್ಮಿಕರನ್ನ ಎಂಪ್ಲಾಯ್ ಮಾಡೋದನ್ನ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಏನಾದ್ರೂ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ಅಥವಾ ಏನಾದ್ರೂ ಡಿಡಕ್ಷನ್ ಆದ್ರೂ ಕೂಡ ಏನಪ್ಪ ಅಂದ್ರೆ ಅವರು ಕಾಂಟ್ರಾಕ್ಟರ್ ಕೇಳ್ತಾರೆ, ಗವರ್ಮೆಂಟ್ ಗೆ ಯಾರು ಕೇಳಂಗಿಲ್ಲ. ಜೊತೆಗೆ ನೋಡ್ರಿ ಅವ್ರಿಗೆ ಬರುವಂತ ಸ್ಯಾಲರಿಲಿ ಕೂಡ ನಾವೇನಂದ್ರೆ PF ಅಂತೇಳಿ ಸ್ಟೇಟ್ ಇನ್ಶೂರೆನ್ಸ್ ಅಂತೇಳಿ ಎಂಪ್ಲಾಯ್ ಸ್ಟೇಟ್ ಇನ್ಶೂರೆನ್ಸ್ ಅಲ್ಲಿ ಕಟ್ ಮಾಡ್ತೀವಿ. ಹಾಗಾಗಿ ಅವ್ರಿಗೆ ಬರುವಂತ ಸ್ಯಾಲರಿ ಇರುತ್ತಲ್ಲ ಅದು ಕೂಡ ಏನಪ್ಪ ಅಂದ್ರೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ವರ್ಕರ್ಸ್ ನಾವು ನೋಡಿದಾಗ ಎಲ್ಲರಿಗೂ ಇವನ್ ಆಗಿ ಸ್ಯಾಲರಿ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಅಲ್ಲೂ ಕೂಡ ಏನಪ್ಪ ಅಂದ್ರೆ ಅನ್ ಇವನ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನಾವು ಸ್ಯಾಲರಿನ ಇನ್ ಟೈಮ್ ಪೇಮೆಂಟ್ ಮಾಡಲಿಲ್ಲ ಅಥವಾ PF ESI ನ ಕಟ್ ಮಾಡ್ತಾ ಹೋದ್ರೆ ಇದೇನು ನಮಗೆ ಇದೆಲ್ಲ ಇದರಿಂದ ಆಗುವಂತ ಪರಿಣಾಮಗಳೇನಪ್ಪ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಪಬ್ಲಿಕ್ ಸರ್ವಿಸ್ ಅಲ್ಲಿ ತುಂಬಾ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವು ನೀಟಾಗಿ ಪೇಮೆಂಟ್ ಅನ್ನ ಮಾಡಬೇಕು, ಜೊತೆಗೆ ESI PF ಬಹಳ ಕಮ್ಮಿ ಪೇಮೆಂಟ್ ಇದ್ದವ್ರಿಗೆ ಕಟ್ ಮಾಡೋದನ್ನ ನಿಲ್ಲಿಸಬೇಕಂತ ಅವರು ಹೇಳ್ತಿದ್ದಾರೆ. ಈಗ ಎಲ್ಲಿ ನಾವು ಇದೆ ರಿಪರ್ಕಷನ್ ಅನ್ನ ನೋಡಬಹುದು, ಪರಿಣಾಮಗಳನ್ನ ನೋಡಬಹುದು ಅಂದ್ರೆ ಅರ್ಬನ್ ಮತ್ತೆ ರೂರಲ್ ಲೋಕಲ್ ಬಾಡೀಸ್ ಅಲ್ಲಿ ಇದೆ ಅಲ್ಲ, ಅಲ್ಲಿ ನೀವು ಏನಪ್ಪ ಅಂದ್ರೆ ಈ ರಿಪರ್ಕಷನ್ಸ್ ಅನ್ನ ಕಾಣ್ತೀರಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಆತರ ಏನ್ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಈ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಇದು ಯಾರಿಗೆ ಜಾಸ್ತಿ ಶಿಫ್ಟ್ ಆಗ್ತಿದ್ಯಪ್ಪ ಅಂದ್ರೆ ಈ ಮ್ಯಾನೇಜರ್ಸ್ ಮತ್ತೆ ಆಫೀಸರ್ಸ್ ಏನಿರ್ತಾರಲ್ಲ ಗವರ್ಮೆಂಟ್ ಅವ್ರ ಹತ್ರ ರೆಸ್ಪಾನ್ಸಿಬಿಲಿಟಿ ಇರೋದು. ಜಾಸ್ತಿ ಏನಾದ್ರೂ ಲಿಟಿಗೇಷನ್ಸ್ ಬಂದ್ರೆ ಅಥವಾ ಏನಾದ್ರೂ ರೆಗ್ಯುಲೈಸೇಷನ್ ಬಂದ್ರೆ ಅದು ಯಾರ ಹತ್ರ ಹೋಗುತ್ತಪ್ಪ ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಹೋಗುತ್ತೆ, ಲೇಬರ್ ಕಾಂಟ್ರಾಕ್ಟರ್ ಯಾರಿರ್ತಾರಲ್ಲ ಅವ್ರ ಹತ್ರ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಕ್ಚುಲಿ ಏನಾಗ್ಬೇಕಪ್ಪ ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಯಾರು ಕೊಡ್ಬೇಕಂದ್ರೆ ಯಾರು ಆಫೀಸರ್ಸ್ ಇರ್ತಾರೆ ಅಥವಾ ಯಾರು ಮ್ಯಾನೇಜರ್ಸ್ ಇರ್ತಾರೆ ಅವ್ರು ಕೊಡ್ಬೇಕು. ಬಟ್ ಈಗ ಏನಾದ್ರೂ ಅಂತ ಸಮಸ್ಯೆಗಳಾದ್ರೆ ಲೇಬರ್ ಕಾಂಟ್ರಾಕ್ಟರ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈಗ ನಾವು ಲೇಬರ್ ಕಾಂಟ್ರಾಕ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಲ್ಲ, ಇವ್ರು ಯಾವ ತರ ಕೆಲಸ ಮಾಡ್ತಾರಂದ್ರೆ ಯಾವ ತರನಾಗಿ ಕಂಪ್ನಿಗಳಲ್ಲಿ HR ಕೆಲಸ ಮಾಡ್ತಾರಲ್ಲ ಆ ತರನಾಗಿ ಇವ್ರು ಏನಪ್ಪ ಅಂದ್ರೆ ಗವರ್ಮೆಂಟ್ ಆಫೀಸ್ ಅಲ್ಲಿ HR ಮ್ಯಾನೇಜರ್ ಆಗಿ ಕೆಲಸಗಳನ್ನ ಮಾಡ್ತಾರೆ. ಸೊ ನೋಡ್ರಿ ಇನ್ನೊಂದು ಏನಪ್ಪ ಅಂದ್ರೆ ಈ ಆತರ್ ಹೇಳ್ತಾ ಇರೋದು ಯಾರೆಲ್ಲ ಮ್ಯಾನೇಜರ್ಸ್ ಇದಾರೆ ಆಫೀಸರ್ಸ್ ಇದಾರೆ ಗವರ್ಮೆಂಟ್ ಆಫೀಸ್ ಅಲ್ಲಿ ಅವ್ರಿಗೆ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ಕೆಪಾಬಿಲಿಟಿ ಇಲ್ಲ ಅಥವಾ ಕೆಪಾಸಿಟಿ ಇಲ್ಲ ಯಾವ್ದಕ್ಕೋಸ್ಕರ ಅಂದ್ರೆ ಈ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಡ್ರಾಫ್ಟ್ ಮಾಡೋದಕ್ಕೆ ಅಥವಾ ರಿವ್ಯೂ ಮಾಡೋದಕ್ಕೆ ಯಾವುದೇ ಕೆಪಾಸಿಟಿ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಂತ ಸಿಚುವೇಶನ್ಸ್ ಬಂದಾಗ ಮತ್ತೊಬ್ಬರನ್ನ ಕರೀತಾರೆ ಮತ್ತೆ ಟೆಂಡರ್ ಅನ್ನ ಕೊಡ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ತಿದೆ ಅಂದ್ರೆ ಕಾಂಟ್ರಾಕ್ಚುಯಲ್ ಬೇಸಿಸ್ ಏನಾದಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಇದೊಂದು ಎಂಡ್ ಲೆಸ್ ಚೈನ್ ಆಗ್ತಾನೆ ಇದೆ. ಅಂದ್ರೆ ಈಗ ಇನ್ ಕೇಸ್ ನನಗೇನಾದ್ರೂ ಟೆಂಡರ್ ಬರ್ಲಿಲ್ಲಪ್ಪ ಅಪ್ಲೈ ಮಾಡಕ್ಕೆ, ಅದಕ್ಕೆ ನಾನೇನ್ ಮಾಡ್ತೀನಿ ಅದಕ್ಕೊಂದು ಕಾಂಟ್ರಾಕ್ಟ್ ಲೇಬರ್ ಅಥವಾ ಇವ್ರನ್ನ ಹೈರ್ ಮಾಡ್ತೀನಿ. ಅವ್ರೇನ್ ಮಾಡ್ತಾರೆ ಅಂದ್ರೆ ಟೆಂಡರ್ ಅನ್ನ ಕೊಡ್ತಾರೆ. ಈ ತರನಾಗ ಏನಂದ್ರೆ ಇದು ಜಾಸ್ತಿ ಆಗ್ತಾನೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದೇನ್ ರಿಕ್ರೂಟ್ಮೆಂಟ್ ಇದೆಯಲ್ಲ ಇದೇನ್ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಅಪರ್ಚುನಿಟಿ ಮಿಸ್ ಆಗ್ತಿದೆ. ಯಾವ್ದ್ರಲ್ಲಿ ಅಪರ್ಚುನಿಟಿ ಅಂದ್ರೆ ಏನ್ ಗವರ್ಮೆಂಟ್ ಗೆ ಕೆಪಾಸಿಟಿ ಇದೆಯಲ್ಲ ಆ ಕೆಪಾಸಿಟಿನೇ ಈ ವರ್ಕ್ ಫೋರ್ಸ್ ಇಂದ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಎಲ್ಲಪ್ಪ ಅಂದ್ರೆ ಸ್ಟೇಟ್ ಆ ವೇರಿಯಸ್ ಸರ್ವಿಸ್ ಕೊಡುತ್ತಲ್ಲ ಜನರಿಗೆ ಸೇವೆಗಳನ್ನ ಅಲ್ಲಿ ಇದೇನಾಗ್ತಿದೆ ಅಂದ್ರೆ ಎಂಪ್ಲಾಯ್ಮೆಂಟ್ ಕರೆಕ್ಟ್ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಅಪ್ರೋಪ್ರಿಯೇಟ್ ಮೋಡ್ ಆಫ್ ಎಂಗೇಜ್ಮೆಂಟ್ ಮತ್ತೆ ಏನ್ ನೀವು ಇನ್ಸ್ಟಿಟ್ಯೂಷನಲ್ ಕೆಪಾಬಿಲಿಟೀಸ್ ಇದೆಯಲ್ಲ ಅದನ್ನು ಕೂಡ ಸೇಫ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ತರ ಅಂದ್ರೆ ಏನಾದ್ರೂ ರೆಸ್ಪಾನ್ಸಿಬಿಲಿಟಿ ಇದ್ರೆ ಅದು ಮ್ಯಾನೇಜ್ಮೆಂಟ್ ಕೊಡಬೇಕು ಬಿಟ್ಟು ಎಕ್ಸ್ಟರ್ನಲ್ ಏಜೆನ್ಸಿ ಕೊಡಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಫಿಸಿಕಲ್ ಕನ್ಸ್ಟೆಂಟ್ ಮತ್ತೆ ಲಾರ್ಜ್ ವರ್ಕ್ ಫೋರ್ಸ್ ಇಂದ ಏನಪ್ಪ ಅಂದ್ರೆ ಕಾಂಟ್ರಾಕ್ಚುಯಲ್ ಜಾಬ್ಸ್ ಇದಾವಲ್ಲ ಅವು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಇನ್ ಕೇಸ್ ಪರ್ಮನೆಂಟ್ ಇದ್ರು ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾಂಟ್ರಾಕ್ಚುಯಲ್ ಜಾಬ್ಸ್ ನಾವು ತಗೊಂಡೇ ತಗೋತೀವಿ. ಯಾಕಂದ್ರೆ ಇದರಲ್ಲಿ ಏನು ಫಿಸಿಕಲ್
ಕನ್ಸ್ಟೆಂಟ್ಸ್ ಅಂದ್ರೆ ನಮ್ಗೇನ್ ಕಮ್ಮಿ ಪೇಮೆಂಟ್ ಮಾಡಿ ನಾವು ಸರ್ವಿಸ್ ಅನ್ನ ತಗೋತೀವಿ ಮತ್ತೆ ಜಾಸ್ತಿ ವರ್ಕ್ ಫೋರ್ಸ್ ಬರುತ್ತಲ್ಲ ಆ ಬೆನಿಫಿಟ್ಸ್ಗೋಸ್ಕರ ಇದೇನಪ್ಪ ಅಂದ್ರೆ ನಡೀತಾನೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ನಮ್ಮ ಕೆಲವೊಂದಿಷ್ಟು ಸ್ಪೆಷಲ್ ಪರ್ಪಸ್ ವೆಹಿಕಲ್ಸ್ ಮತ್ತೆ ಅದರ್ ಯುಟಿಲಿಟಿ ಸ್ಟ್ಯಾಂಡ್ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಥಿಂಕ್ ಮಾಡ್ಬೇಕು, ಯಾವ ತರನ ನಾವು ಇವ್ರನ್ನ ಇಂಡೆಕ್ಟ್ ಮಾಡ್ಬೇಕು, ಎಂಗೇಜ್ಮೆಂಟ್ ಅನ್ನ ಯಾವ ತರನ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಆ ತರ ಎಕ್ಸಾಂಪಲ್ಸ್ ನು ಕೂಡ ಕೊಡ್ತಾ ಹೋಗ್ತಾರೆ. ಅವ್ರು ಕೊಟ್ಟಿರುವಂತ ಎಕ್ಸಾಂಪಲ್ಸ್ ಯಾವ್ದಪ್ಪ ಅಂದ್ರೆ ಮಹಾರಾಷ್ಟ್ರ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ MSRTC ಅವರು ಸ್ಟಾಫ್ ಇದಾರಲ್ಲ ಇವರು, ಮತ್ತೆ ಏನಪ್ಪ ಅಂದ್ರೆ ಔರಂಗಾಬಾದ್ ಸಿಟಿ ಬಸ್ ಸರ್ವಿಸ್ ಅವರು ಏನ್ ಮಾಡಿದ್ರಪ್ಪ ಅಂದ್ರೆ ಇಬ್ರು ಕೂಡ ಏನ್ ಮಾಡ್ತಾರಂದ್ರೆ ಸ್ಟ್ರೈಕ್ ಅನ್ನ ಮಾಡ್ತಾರೆ. ಸ್ಟ್ರೈಕ್ ಮಾಡಿದಾಗ ಏನಪ್ಪ ಅಂದ್ರೆ ಏನ್ ಸರ್ವಿಸಸ್ ಇರುತ್ತಲ್ಲ ಅದನ್ನೇನ್ ಮಾಡ್ತಾರಂದ್ರೆ ನಿಲ್ಲಿಸ್ಬಿಡ್ತಾರೆ. ಇದರಿಂದ ಏನಂದ್ರೆ ಡ್ರೈವರ್ ಕಂಡಕ್ಟರ್ ಇಲ್ಲದೆ ಬಸ್ ಸಂಪೂರ್ಣವಾಗಿ ನಿಂತು ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ತಾರಂದ್ರೆ ಎಲ್ಲೇನು ಔಟ್ ಸೋರ್ಸಿಂಗ್ ಮಾಡ್ಬೇಕಿತ್ತಲ್ಲ ಪ್ರೈವೇಟ್ ಏಜೆನ್ಸಿಂದ ಹಿಡಿದು, ಅವ್ರು ಆ ತರನಾಗಿ ಔಟ್ ಸೋರ್ಸಿಂಗ್ ನ ಮಾಡಲಿಲ್ಲ. ಅದಕ್ಕೂ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಒಂದು ಡಿಸಿಷನ್ ಅನ್ನ ತಗೊಂಡ್ರು, ನಾವೇನ್ ಮಾಡೋಣಪ್ಪ ಅಂದ್ರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡೋಣ. ಯಾರನ್ನ ರಿಕ್ರೂಟ್ಮೆಂಟ್ ಮಾಡೋಣ ಅಂದ್ರೆ ಯಾರೆಲ್ಲ ಡ್ರೈವರ್ಸ್ ಮತ್ತೆ ಕಂಡಕ್ಟರ್ಸ್ ಬೇಕಲ್ಲ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡೋಣ. ಬಟ್ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಟಗರಿಯಿಂದ ರಿಕ್ರೂಟ್ಮೆಂಟ್ ಮಾಡೋಣ. ಅವ್ರಿಗೇನಪ್ಪ ಅಂದ್ರೆ ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ಸ್ ಅನ್ನ ಕೊಡೋಣ, ಇಷ್ಟು ವರ್ಷದವರೆಗೂ ನೀವು ಕೆಲಸ ಮಾಡಬೇಕು, ಇಷ್ಟು ಅಮೌಂಟ್ ನಿಮಗೆ ಬೇಸಿಕಲಿ ಕೊಡ್ತೀವಿ ಅಂತ ಹೇಳಿದ್ರು. ಇದ್ರ ಜೊತೆಗೆ ನೋಡ್ರಿ, ಇದೇನು ಮೇಂಟೆನೆನ್ಸ್ ಇರುತ್ತಲ್ಲ ಆ ಡಿವಿಷನ್ ಕೂಡ ಏನಪ್ಪ ಅಂದ್ರೆ ಡೈಲಿ ಮೇಂಟೆನೆನ್ಸ್ ಮೇಲೆ ಈ ಎಕ್ಸ್ ಸರ್ವಿಸ್ ಮೆನ್ ಅಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಮೆಕ್ಯಾನಿಕಲ್ ಮತ್ತೆ ಇಂಜಿನಿಯರಿಂಗ್ ಡಿವಿಷನ್ ಅವ್ರು ಇರ್ತಾರಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತೆ ಇಂಜಿನಿಯರಿಂಗ್ ಡಿವಿಷನ್ಸ್ ಅದರಿಂದ ಸೆಟಪ್ ಅನ್ನ ಮಾಡಿದ್ರು. ಸ್ಪೆಷಲಿ ಏನಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಇಂದ ಆ ಮೇಂಟೆನೆನ್ಸ್ ವಿಂಗೂ ಕೂಡ ಏನಪ್ಪ ಅಂದ್ರೆ ಸೆಟಪ್ ಆಯ್ತು. ಇದರಿಂದ ಏನಾಯ್ತು ಅಂದ್ರೆ ಏನ್ MSRTC ಮಹಾರಾಷ್ಟ್ರ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಮತ್ತೆ ಔರಂಗಾಬಾದ್ ಸಿಟಿ ಬಸ್ ಸರ್ವಿಸ್ ಇತ್ತು ಅದು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಯ್ತು ಅಂತ ಹೇಳ್ತಿದ್ದಾರೆ. ಈ ತರನಾದಂತ ಎಕ್ಸಾಂಪಲ್ಸ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು. ಡೈರೆಕ್ಟ್ ಆಗಿ ನಾವೇನಪ್ಪ ಅಂದ್ರೆ ಕಾಂಟ್ರಾಕ್ಚುವಲ್ ವರ್ಕರ್ಸ್ ನ ವರ್ಕ್ ಕಾಂಟ್ರಾಕ್ಟ್ ಮೇಲೆ ಹೈಯರ್ ಮಾಡೋದಕ್ಕಿಂತ ನಾವೇನ್ ಮಾಡ್ಬೇಕಂದ್ರೆ ನಾವೇ ಖುದ್ದಾಗಿ ಹೈಯರ್ ಮಾಡಬೇಕು. ಅಂದ್ರೆ ನೀವು ಲೇಬರ್ಸ್ ನ ಹೈಯರ್ ಮಾಡ್ರಿ, ಅಂದ್ರೆ ಈ ಗಿಗ್ ವರ್ಕರ್ಸ್ ನ ಹೈಯರ್ ಮಾಡ್ರಿ, ಬಟ್ ಅದ್ರ ರೆಸ್ಪಾನ್ಸಿಬಿಲಿಟಿನ ಏನ್ ತಗೋರಿ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ತಗೋರಿ, ಬಿಟ್ಟು ಯಾರು ತಗೋಬಾರ್ದಪ್ಪ ಅಂದ್ರೆ ಕಾಂಟ್ರಾಕ್ಟ್ಸ್ ಮೇಲೆ ಆ ರೆಸ್ಪಾನ್ಸಿಬಿಲಿಟಿ ಕೊಡ್ಬೇಡ್ರಿ ಅಂತ ಹೇಳ್ತಿದ್ದಾರೆ. ರೀಸೆಂಟ್ ಆಗಿ ನೋಡ್ರಿ, ಅರ್ಬನ್ ಮತ್ತೆ ಹೌಸಿಂಗ್ ಮತ್ತೆ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಏನ್ ಹೇಳಿದಾರಪ್ಪ ಅಂದ್ರೆ ಒಂದು ಹೊಸ ಸ್ಕೀಮ್ ಅನ್ನ ತಗೊಂಬಂದಿದ್ದಾರೆ, ದ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್, ಇದನ್ನ ತುಲೀಪ್ ಅಂತ ಹೇಳ್ತಾರೆ. ಇದೇನ್ ಮಾಡತ್ತಂದ್ರೆ ಸಿಟಿ ಅಥಾರಿಟೀಸ್ಗೆ ಏನ್ ಮಾಡೋದಪ್ಪ ಅಂದ್ರೆ ಯಂಗ್ ವರ್ಕ್ ಫೋರ್ಸ್ ಗೆ ಫಿಕ್ಸ್ಡ್ ಕಾಂಟ್ರಾಕ್ಟ್ ಮೇಲೆ ಹೈರ್ ಅನ್ನ ಮಾಡೋದು. ಅಂದ್ರೆ ಯಾರೆಲ್ಲ ಈಗ ಸಿಟಿ ಅಥಾರಿಟೀಸ್ ಇರ್ತಾರೆ ಅಥವಾ ಮುನ್ಸಿಪಲ್ ಚೇರ್ಮನ್ ಇರ್ತಾರೆ, ಅವ್ರೇನ್ ಮಾಡೋದಂದ್ರೆ ಯಾರೆಲ್ಲ ಯಂಗ್ ಪ್ರೊಫೆಷನಲ್ ವರ್ಕ್ ಮಾಡ್ಬೇಕಂತ ಆಸಕ್ತಿ ಇರ್ತಾರಲ್ಲ ಅಂತವ್ರಿಗೆ ಡೈರೆಕ್ಟ್ ಆಗಿ ಕೆಲಸಕ್ಕೆ ತಗೊಳ್ಳೋದು. ಅದು ಕೂಡ ಏನಪ್ಪ ಅಂದ್ರೆ ಫಿಕ್ಸ್ಡ್ ಟರ್ಮ್ ಒಳಗೆ ಮತ್ತೆ ಇನ್ನು ರೈಟ್ ಡೈರೆಕ್ಷನ್ ಒಳಗೆ ತಗೊಳ್ಳೋದು. ಯಾವ್ದಪ್ಪ ಅಂದ್ರೆ ತುಲೀಪ್ ಡೈರೆಕ್ಷನ್ ಅಲ್ಲಿ ಅಂತವ್ರು ಹೇಳ್ತಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಈಗ ಜಸ್ಟ್ ಎಕ್ಸ್ಟರ್ನಲ್ ಹೈಯರ್ ಮಾಡೋದಕ್ಕಿಂತ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಸ್ವತಃ ಅಥಾರಿಟೀಸ್ ಸ್ಟೆಪ್ ಇನ್ ಆಗಿ ಅಲ್ಲೇನ್ ಪ್ರಾಬ್ಲಮ್ಸ್ ಇದೆ ಅದನ್ನ ನೋಡ್ಕೊಂಡು ಯಾವ ವರ್ಕ್ ಫೋರ್ಸ್ ಬೇಕಲ್ಲ ಅದನ್ನ ಹೈಯರ್ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ನಮಗೆ ಯಾವ ತರನಾದ ವರ್ಕ್ ಫೋರ್ಸ್ ಬೇಕಲ್ಲ ಅದು ಸಿಗುತ್ತೆ. ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿರುವ ಎಫಿಷಿಯನ್ಸಿ ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಇವ್ರು ಕೊಟ್ಟಿರುವಂತ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ MSRTC ಇದು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡ್ರಿ, ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಏನಿದೆ ಅಂದ್ರೆ, ಸೊ ಎಡಿಟೋರಿಯಲ್ ಇದನ್ನ ಬರೆದವರು ಸುನಂದಾ ಸೇನ್ ಅಂತೇಳಿ. ಇವ್ರು ಏನ್ ಹೇಳ್ತಿದಾರೆ ಅಂದ್ರೆ ಯೂಸಿಂಗ್ ರುಪಿ ರೂಟ್ ಟು ಗೆಟ್ ಅರೌಂಡ್ ದ ಡಾಮಿನೇಟಿಂಗ್ ಡಾಲರ್. ಅಂದ್ರೆ ಏನ್ ಮಾಡೋದಂದ್ರೆ ನಾವೀಗ ರುಪಿಯಲ್ಲೇ ಟ್ರೇಡಿಂಗ್ ಅನ್ನ ಮಾಡಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಡಾಲರ್ ಅನ್ನ ಡಾಮಿನೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಯಾಕೆ ಈ ಟಾಪಿಕ್ ಅನ್ನ ಡಿಸ್ಕಷನ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ, ಯಾಕೆ ಅವ್ರು ಹೇಳ್ತಿದ್ದಾರೆ ಅಂದ್ರೆ ಈಗೇನ್ ಜಿಯೋ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಹಾಕಿದೆಯಲ್ಲ, ಇದರಿಂದ ಏನ್ ಮಾಡ್ಬೋದಪ್ಪ ಅಂದ್ರೆ ನಮ್ಮ ರುಪಿ ಮೂಲಕ ಅಂದ್ರೆ ರೂಪಾಯಿ ಮೂಲಕ ಟ್ರೇಡ್ ಅನ್ನ ಮಾಡಿ ವ್ಯಾಪಾರವನ್ನ ಮಾಡಿ ನಾವೇನಂದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ ಅಥವಾ ವೆಸ್ಟರ್ನ್ ಸ್ಯಾಂಕ್ಷನ್ ಏನಿದೆಯಲ್ಲ ಅದನ್ನ ತೊಲಗಿಸಿ ನಾವೇನಪ್ಪ ಅಂದ್ರೆ ರುಪಿನ ಇನ್ನೂ ಕೂಡ ಜಾಸ್ತಿ ಡೆವಲಪ್ಮೆಂಟ್ ಅನ್ನ ಮಾಡಬಹುದು. ಅಂದ್ರೆ ಈಗೇನು ರುಪಿ ಡೆಪ್ರಿಸಿಯೇಷನ್ ಆಗಿದೆಯಲ್ಲ, ಆ ಡೆಪ್ರಿಸಿಯೇಷನ್ ಬದಲಿ ನಾವೇನ್ ಮಾಡಬಹುದು ಅಂದ್ರೆ ಅಪ್ರಿಸಿಯೇಷನ್, ಅಂದ್ರೆ ರೂಪಾಯಿ ಮೌಲ್ಯ ಕುಸಿಯುವ ಬದಲಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ರೂಪಾಯಿ ಮೌಲ್ಯವನ್ನ ಜಾಸ್ತಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಯಾಕೆ ಈ ಡಿಸಿಷನ್ ಬಂದ್ರಂದ್ರೆ, ಸೊ ನೋಡ್ರಿ ರೀಸೆಂಟ್ ಆಗಿ ಏನಪ್ಪ ಅಂದ್ರೆ ನಿಮಗೆ ಗೊತ್ತು ಅಮೆರಿಕದಲ್ಲಿ ಇನ್ಫ್ಲೇಷನ್ ಆಗಿದ್ದಕ್ಕೆ, ಸೊ ನೋಡ್ರಿ ಅಮೆರಿಕದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿದ್ದಕ್ಕೆ ಅಲ್ಲಿರುವಂತ ಫೆಡ್ ರಿಸರ್ವ್ ನಮ್ಮ ದೇಶದಲ್ಲಿರುವಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತರ ಇಂತ ಫೆಡ್ ರಿಸರ್ವ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಈ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ಯಾಪಿಟಲಿಸ್ಟ್ ಏನ್ ಕ್ಯಾಪಿಟಲ್ ಇರುತ್ತಲ್ಲ US ಇನ್ವೆಸ್ಟರ್ ಏನ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಬೇರೆ ದೇಶದಲ್ಲಿ ಅದೆಲ್ಲ ಏನಾಗುತ್ತೆ ಅಂದ್ರೆ ಔಟ್ ಫ್ಲೋ ಆಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಎಲ್ಲಾ ದೇಶದ ಕರೆನ್ಸಿಗಳ ವಿರುದ್ಧ, ನಾಟ್ ಓನ್ಲಿ ಇಂಡಿಯಾ ಆಲ್ಮೋಸ್ಟ್ ಎಲ್ಲಾ ದೇಶದ ಕರೆನ್ಸಿಗಳ ವಿರುದ್ಧ ಏನಾಗ್ತಿದೆಯಪ್ಪ ಅಂದ್ರೆ ಈ ಡಾಲರ್ ಮೌಲ್ಯೀಕರಣ ಜಾಸ್ತಿ ಆಗ್ತಿದೆ. ಅಂದ್ರೆ ಡಾಲರ್ ಬೆಲೆ ಜಾಸ್ತಿ ಆಗ್ತಿದೆ, ಬೇರೆ ಕರೆನ್ಸಿ ಮೌಲ್ಯ ಇಳಿತ ಆಗ್ತಿದೆ.
ಸೊ ಅದಕ್ಕೋಸ್ಕರ ಎಲ್ಲಾ ದೇಶದವ್ರು ಈಗ ಏನ್ ಮಾಡ್ತಿದಾರೆ ಅಂದ್ರೆ ಇನ್ನೇನಾದ್ರೂ ನಾವು ಬೈಲ್ಯಾಟ್ರಲ್ ಟ್ರೇಡ್ ಅನ್ನ ಮಾಡ್ಬೇಕಾರೆ ಈಗ ಯಾವ್ದ್ರಿಂದ ಮಾಡೋಣ ಅಂದ್ರೆ ನಮ್ಮ ದೇಶದ ಕರೆನ್ಸಿ ಮೂಲಕನೇ ಮಾಡೋಣ, ಬಿಟ್ಟು ಡಾಲರ್ ಮೂಲಕ ಮಾಡೋದ್ ಬೇಡ. ಯಾಕಂದ್ರೆ ಒಂದು ಫೆಡರಲ್ ರಿಸರ್ವ್ ಅವರು ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಅವ್ರ ದೇಶದ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ ಅದು ಅವ್ರ ದೇಶಕ್ಕೆ ಮಾತ್ರ ಎಫೆಕ್ಟ್ ಆಗಲ್ಲ, ಎಂಟೈರ್ ವರ್ಲ್ಡ್ ಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡೋಣ ಅಂದ್ರೆ ಇನ್ಮೇಲೆ ನಾವು ನಮ್ಮ ದೇಶದ ಕರೆನ್ಸಿಯಲ್ಲೇ ಏನ್ ಮಾಡೋಣ ಅಂದ್ರೆ ಟ್ರಾನ್ಸಾಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ನೋಡ್ರಿ ಇದು ಒಂದಾಯ್ತು. ಜೊತೆಗೆ ಏನಪ್ಪಾ ಅಂದ್ರೆ ಈ ಯುರೋಪಿಯನ್ ಯೂನಿಯನ್ ಇಂದ ಒಂದು ಯುರೋ ಮೂಲಕ ನಾವು ವ್ಯಾಪಾರವನ್ನ ಮಾಡಬಹುದು, ಬಟ್ ಅವರು ಕೂಡ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ಅನ್ನ ಜಾಸ್ತಿ ಮಾಡಿದ್ರೆ ಅಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ರೂಪಾಯಿ ಅಪಮೌಲೀಕರಣ ಆಗುತ್ತೆ. ಈಗೇನು ಪೊಲಿಟಿಕಲ್ ಸಿಚುವೇಶನ್ಸ್ ಅಥವಾ ಜಿಯೋ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಇದೆಯಲ್ಲ, ಇದರಿಂದ ನಮಗೇನಾಗುತ್ತೆ ಅಂದ್ರೆ ಎಲ್ಲೋ ನಾವು ನಮ್ಮಲ್ಲಿ ಎಲ್ಲ ಕರೆಕ್ಟ್ ಆಗಿದ್ದಾಗ ನಮ್ಮ ಇನ್ಫ್ಲೇಷನ್ ಅಂಡರ್ ಕಂಟ್ರೋಲ್ ಇದ್ದಾಗ ಕೂಡ ಏನಾಗುತ್ತೆ ಅಂದ್ರೆ ಅದರ ಏನ್ ಎಫೆಕ್ಟ್ಸ್ ಇರುತ್ತಲ್ಲ ಅದನ್ನ ನಾವು ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಿದಾರೆ ಅಂದ್ರೆ ಈಗ ನಾವು ನಮ್ಮ ದೇಶದ ಕರೆನ್ಸಿಯಲ್ಲೇ ಈ ತರನಾದಂತ ವ್ಯಾಪಾರ ಮಾಡೋಣ ಅಂತ ಹೇಳ್ತಿದ್ದಾರೆ. ಇದಕ್ಕ ಈಗ ಇರುವಂತ ಪ್ರೆಸೆಂಟ್ ಸಿನಾರಿ ಯಾವ್ದಪ್ಪ ಅಂದ್ರೆ, ಸೊ ನೋಡ್ರಿ ಇಂಡಿಯಾ ರಷ್ಯಾ ವ್ಯಾಪಾರ ಅಂತ ಹೇಳ್ತಿದ್ದಾರೆ. ಇಂಡಿಯಾ ರಷ್ಯಾದ ಏನ್ ವ್ಯಾಪಾರ ಇದೆಯಲ್ಲ ರೂಪಾಯಿ ರುಬೆಲೋ ಮೂಲಕ ಏನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂತಿದಾರಲ್ಲ ಅದನ್ನ ಎಕ್ಸಾಂಪಲ್ ಕೊಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ನಮ್ಮ RBI ಇದೆಯಲ್ಲ ರೀಸೆಂಟ್ ಆಗಿ ಏನ್ ಮಾಡಿದೆ ಅಂದ್ರೆ ಹೊಸದಾಗಿ ಒಂದು ಸರ್ಕ್ಯುಲರ್ ಅನ್ನ ಹೊಡಿಸಿದೆ. ಅದರಲ್ಲಿ ಏನ್ ಹೇಳ್ತಿದೆ ಅಂದ್ರೆ ಪ್ರತಿ ಕಂಟ್ರಿಲಿ ನಾವೇನ್ ಮಾಡ್ತೀವಿ ಅಂದ್ರೆ ಓಸ್ತ್ರೋ ಅಕೌಂಟ್ ಅನ್ನ ಓಪನಿಂಗ್ ಮಾಡ್ತೀವಿ. ಈ ಓಸ್ತ್ರೋ ಅಕೌಂಟ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ನಮ್ಮ ದೇಶದ ಕರೆನ್ಸಿನ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಇಂಡಿಯಾ ಮತ್ತೆ ರಷ್ಯಾ ಬೈಲ್ಯಾಟ್ರಲ್ ಟ್ರೇಡ್ ಮಾಡ್ತಿದ್ರೆ ನಮ್ಮ ದೇಶದ ಒಂದು ಬ್ಯಾಂಕ್ ಓಸ್ತ್ರೋ ಅಕೌಂಟ್ ಅನ್ನ ರಷ್ಯಾದಲ್ಲಿ ತೆಗೆಯೋದು. ಈಗ ಏನ್ ಮಾಡೋದಪ್ಪ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಈ ಓಸ್ತ್ರೋ ಅಕೌಂಟ್ಗೆ ಅಮೌಂಟ್ ಅನ್ನ ಹಾಕೋದು. ಅವ್ರೇನ್ ಮಾಡ್ತಾರೆ ಅಂದ್ರೆ ಕರೆನ್ಸಿನ ಕನ್ವರ್ಟೇಬಲ್ ಮಾಡಿ, ಯಾರು ಓಸ್ತ್ರೋ ಬ್ಯಾಂಕ್ ಅವರು ಕರೆನ್ಸಿನ ಕನ್ವರ್ಟ್ ಮಾಡಿ ಏನ್ ಮಾಡ್ತಾರೆ ಅಂದ್ರೆ ಆ ದೇಶದ ಕರೆನ್ಸಿಗೆ ಕನ್ವರ್ಟ್ ಮಾಡಿ ರಷ್ಯಾದ ಅವ್ರಿಗೆ ಕೊಡ್ತಾರೆ. ಈ ತರನಾಗ ಏನಪ್ಪಾ ಅಂದ್ರೆ ಪ್ರತಿಯೊಂದರಲ್ಲೂ ಏನ್ ಮಾಡಿದಾರೆ ಅಂದ್ರೆ ಪ್ರತಿಯೊಂದು ದೇಶದಲ್ಲಿ ನಾವು ಓಸ್ತ್ರೋ ಅಕೌಂಟ್ ಅನ್ನ ಓಸ್ತ್ರೋ ಬ್ಯಾಂಕ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿದ್ರೆ. ಈ ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ ಯಾವ್ದಪ್ಪ ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಇಶ್ಯೂನ ಮಾಡಿದ್ರೆ. ಜೊತೆಗೆ ನೋಡ್ರಿ ಆಗ್ಲೇ ಹೇಳ್ದಂಗೆ ನಾನೇನ್ ಹೇಳಿದೇನಂದ್ರೆ ಈ ರೂಪಾಯಿ ಅಪಮೌಲೀಕರಣ ತಡೆಯಕ್ಕೆ ಮತ್ತೆ ಇದನ್ನೊಂದು ಇಂಪ್ರೂವ್ ಮಾಡಕ್ಕೆ ಬೆಸ್ಟ್ ಚಾನ್ಸ್. ಇದ್ರ ಜೊತೆಗೆ ನೋಡ್ರಿ ನಾವು ಯಾವಾಗ್ಲೂ ಡಿಸ್ಕಷನ್ ಮಾಡ್ಬೇಕಾದ್ರೆ ಹೇಳ್ತಿರ್ತೀವಿ ಗ್ಲೋಬಲಿ ರೂಪಾಯಿ ಮೌಲೀಕರಣ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಕರೆನ್ಸಿಗಿರುವ ಡಿಮ್ಯಾಂಡ್ ಮತ್ತೆ ಸಪ್ಲೈ ಮೇಲೆ ಅದು ಡಿಮ್ಯಾಂಡ್ ಜಾಸ್ತಿ ಏನಪ್ಪಾ ಅಂದ್ರೆ ಡಿಪೆಂಡ್ ಆಗಿರುತ್ತೆ. ಈಗ ಡಿಮ್ಯಾಂಡ್ ಜಾಸ್ತಿ ಆದ್ರೆ ರೂಪಾಯಿ ವ್ಯಾಲ್ಯೂ ಏನಾಗುತ್ತಂದ್ರೆ ಜಾಸ್ತಿ ಆಗುತ್ತೆ, ಸಪ್ಲೈ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ರೂಪಾಯಿ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ಇಷ್ಟು ದಿನ ನಾವೇನ್ ಮಾಡ್ತಿದ್ವಿಪ್ಪ ಅಂದ್ರೆ US ಡಾಲರ್ ಮೂಲಕ ಪರ್ಚೇಸ್ ಅನ್ನ ಮಾಡ್ತಿದ್ವಿ. ಸೊ ಈ ಡಾಲರ್ ಅನ್ನ ಖರೀದಿ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಿದ್ವಿ ಅಂದ್ರೆ ರೂಪಿಯನ್ನ ಸಪ್ಲೈ ಮಾಡ್ತಿದ್ವಿ. ಇದರಿಂದ ಏನಾಗಿತ್ತು ಅಂದ್ರೆ ರೂಪಾಯಿ ಅಪಮೌಲೀಕರಣ ಜಾಸ್ತಿ ಆಗಿತ್ತು. ಈಗ ಬೇರೆ ದೇಶದವರು ವ್ಯಾಪಾರ ಮಾಡ್ಬೇಕಾದ್ರೆ ಅವ್ರಿಗೇನಂದ್ರೆ ನಮ್ಮ ರೂಪಾಯಿ ಡಿಮ್ಯಾಂಡ್ ಜಾಸ್ತಿ ಬರುತ್ತೆ, ಯಾಕಂದ್ರೆ ಅವರು ರೂಪಾಯಿ ಮೂಲಕನೇ ವ್ಯಾಪಾರ ಮಾಡಬೇಕಾಗಿರೋದ್ರಿಂದ ನಮ್ಮ ರೂಪಾಯಿಗೆ ಡಿಮ್ಯಾಂಡ್ ಜಾಸ್ತಿ ಬರೋದ್ರಿಂದ ರೂಪಾಯಿ ವ್ಯಾಲ್ಯೂ ಏನಿದೆಯಲ್ಲ ಅದು ಕೂಡ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈಗ ನಾವು ಸೋವಿಯತ್ ಯೂನಿಯನ್ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಈ ವ್ಯಾಪಾರವನ್ನ ಅಭಿವೃದ್ಧಿ ಮಾಡ್ಕೋಬೇಕು, ಯಾಕಂದ್ರೆ ಆಲ್ರೆಡಿ ಅವ್ರಿಗೇನಂದ್ರೆ ವೆಸ್ಟರ್ನ್ ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ. ಅದಕ್ಕೋಸ್ಕರ ನಮಗೇನಪ್ಪಾ ಅಂದ್ರೆ ಯಾವುದೇ ಒಂದು ಆಪ್ಷನ್ ಇಲ್ಲ, ನಾವೇನ್ ಮಾಡ್ಬೋದು ಅಂದ್ರೆ ರೂಪಾಯಿ ರುಬೆಲ್ಲದಲ್ಲೇ ಟ್ರಾನ್ಸಾಕ್ಷನ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇಲ್ಲಿ ಇರುವಂತಹ ತೊಂದರೆಗಳು ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಇರುವಂತ ಹರ್ಡಲ್ಸ್ ಅಥವಾ ತೊಂದರೆಗಳು ಏನಂದ್ರೆ ಈ ರೂಪಾಯಿ ಮತ್ತೆ ರುಬೆಲ್ಲ ಎರಡು ಇದಾವಲ್ಲ, ಎರಡು ಏನಪ್ಪಾ ಅಂದ್ರೆ ವಾಲಟೈಲ್ ಕರೆನ್ಸಿ, ಯಾವುದು ಸ್ಟ್ಯಾಂಡರ್ಡ್ ಕರೆನ್ಸಿ ಆಗಿಲ್ಲ. ಇದು ಕೂಡ ಏನಪ್ಪಾ ಅಂದ್ರೆ ಕುಸಿಯತ್ತೆ, ರುಬೆಲ್ಲ ಕೂಡ ಕುಸಿಯತ್ತೆ, ರೂಪಾಯಿ ಕೂಡ ಏನಪ್ಪಾ ಅಂದ್ರೆ ಕುಸಿಯತ್ತೆ. ಹಾಗಾಗಿ ಇಲ್ಲೇನ್ ಮಾಡ್ತಿದಾರೆ ಅಂದ್ರೆ ಡೇ ಟು ಡೇ ಕನ್ವರ್ಸೇಷನ್ ಮಾಡ್ಕೋತಿದ್ದಾರೆ. ಅಂದ್ರೆ ಆ ದಿನಕ್ಕೆ ಎಷ್ಟು ರೇಟ್ ಕನ್ವರ್ಸೇಷನ್ ಇರುತ್ತೆ, ಒಂದು ರೂಪಾಯಿ ಇಷ್ಟು ರುಬೆಲ್ಲ ಅಥವಾ ಇಷ್ಟು ರುಬೆಲ್ಲಗೆ ಒಂದು ರೂಪಾಯಿ ಅಥವಾ ಒಂದು ರುಬೆಲ್ಲಗೆ ಇಷ್ಟು ರೂಪಾಯಿಗಳಂತ ಏನಿರುತ್ತೆ ಆ ತರದ ಕನ್ವರ್ಸೇಷನ್ ಅನ್ನ ಮಾಡ್ಕೋತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ರೂಪಾಯಿ ರುಬೆಲ್ಲ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ನಮ್ಮ ಡಿಫೆನ್ಸ್ ಸೆಕ್ಟರ್ ನಾವು ಆಲ್ಮೋಸ್ಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದ್ವಿ ಅಂದ್ರೆ ನಿಮಗೆ ಗೊತ್ತು ರಷ್ಯಾ ಮೇಲೆ ಡಿಪೆಂಡ್ ಆಗಿದ್ವಿ. ಹಾಗಾಗಿ ನಮ್ಗೇನಪ್ಪ ಅಂದ್ರೆ ರಷ್ಯಾದ S-400 ಡಿಫೆನ್ಸ್ ಏನ್ ಆಂಟಿ ಮಿಸೈಲ್ ಇದೆಯಲ್ಲ, ಆಂಟಿ ಡಿಫೆನ್ಸ್ ಮಿಸೈಲ್ ಟ್ಯಾಂಕ್ ಇದೆಯಲ್ಲ ಅದನ್ನ ನಮ್ಗೆ ತರಿಸ್ಕೊಳಕಾಗಿಲ್ಲ. ಅದನ್ನ ಈಗ ಏನ್ ಮಾಡ್ಬೇಕಂದ್ರೆ ರೂಪಾಯಿ ಮತ್ತೆ ರುಬೆಲ್ಲ ಟ್ರಾನ್ಸಾಕ್ಷನ್ ಮೂಲಕ ತರಿಸ್ಕೋಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದೇನಂದ್ರೆ ರಷ್ಯಾ ಯಾವಾಗ್ಲೂ ನಮ್ಮ ಜೊತೆಗೆ ಏನಪ್ಪಾ ಅಂದ್ರೆ ಟ್ರೇಡ್ ಸರ್ಪ್ಲಸ್ ಇದೆ. ಹಾಗಾಗಿ ಅವ್ರು ಏನ್ ಮಾಡ್ಬೋದು ಅಂದ್ರೆ ನಮಗೆ ಕೆಲವೊಂದಿಷ್ಟು ಕ್ರೆಡಿಟ್ ಅನ್ನ ಕೊಡ್ಬೋದು. ಯಾವ ತರ ಕ್ರೆಡಿಟ್ ಅನ್ನ ಅಂತಂದ್ರೆ, ಸೊ ನೋಡ್ರಿ ನಮಗೆ ಸಾಲದ ರೂಪದಲ್ಲಿ ಕೊಡ್ಬೋದು ಅಥವಾ ನಮ್ಗೆ ಏನಪ್ಪಾ ಅಂದ್ರೆ ಎಕ್ಸಸ್ ರೂಪಾಯಿ ಇರುತ್ತಲ್ಲ ಅದನ್ನ ಡೈವರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇತ್ತೀಚೆಗೆ ಏನಾಗಿದೆಪ್ಪ ಅಂದ್ರೆ ರಷ್ಯಾ ಮೇಲೆ ವೆಸ್ಟರ್ನ್ ಸ್ಯಾಂಕ್ಷನ್ ಹಾಕಿರೋದ್ರಿಂದ ನಾವೇನ್ ಮಾಡ್ತಿದ್ವಿ ಅಂದ್ರೆ ರಷ್ಯಾದಿಂದ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತಿದ್ವಿ. ಎಷ್ಟು ಪರ್ಸೆಂಟ್ ಅಲ್ಲಿ ಇಂಪೋರ್ಟ್ ಮಾಡ್ಕೋತೀವಿ ಅಂದ್ರೆ 30% ಸಬ್ಸಿಡೈಸ್ಡ್
ಡಿಸ್ಕೌಂಟ್ ಅಲ್ಲಿ ಅದನ್ನ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ಖರೀದಿ ಮಾಡ್ತಿದ್ವಿ. ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಗುಜರಾತ್ ಅಲ್ಲಿ ರಿಲಯನ್ಸ್ ಮತ್ತೆ ಅದರ್ ಎಕ್ಸ್ಪೋರ್ಟಿಂಗ್ ಎಕ್ಸ್ಪ್ಲೋರಿಂಗ್ ಏನಿದಾವಲ್ಲ ಅವ್ರ ಅದನ್ನ ರಿಫೈನರಿ ಮಾಡಿ ಮತ್ತೆ ಎಕ್ಸ್ಪೋರ್ಟ್ ಅನ್ನ ಮಾಡ್ತಾರೆ. ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ಗೆ ಏನ್ ಆಯಿಲ್ ಡಿಮ್ಯಾಂಡ್ ಬೇಕಲ್ಲ ಅದನ್ನ ರಷ್ಯಾದಿಂದನೇ ಸಪ್ಲೈ ಮಾಡ್ತಾರೆ, ಬಟ್ ಅದನ್ನ ಏನಪ್ಪ ಅಂದ್ರೆ ಇಂಡಿಯಾ ಮೂಲಕ. ಇದರಿಂದ ನಾವೇನ್ ಟ್ರೇಡ್ ಡೆಫಿಷಿಟ್ ಇದೀವಲ್ಲ ಇದನ್ನು ಕೂಡ ಫುಲ್ಫಿಲ್ ಮಾಡ್ದಂಗಾಗುತ್ತೆ. ಆಮೇಲೆ ರಷ್ಯಾಗೆ ಏನ್ ಕ್ರೂಷಿಯಲ್ ಫ್ಯಾಕ್ಟರಿಗೆ ಏನ್ ಹಣದ ಅವಶ್ಯಕತೆ ಇದೆಯಲ್ಲ ಅದಕ್ಕೆ ನಾವು ಬ್ಯಾಕ್ ಬೋನ್ ಆಗಿ ನಿಂತಂಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ರೂಪಾಯಿ ರೂಪಾಯಿ ಎಲ್ಲ ಟ್ರಾನ್ಸಾಕ್ಷನ್ ಇದೆಯಲ್ಲ ಇದು ಫಸ್ಟ್ ಟೈಮ್ ಆಗಿದ್ದ ಅಂದ್ರೆ ಆತರ ಏನ್ ಹೇಳ್ತಿದ್ದಾರೆ ನೋಡ್ರಿ, ಇದು ಫಸ್ಟ್ ಟೈಮ್ ಆಗಿದ್ದಲ್ಲ, ಇದು 1951 ದಿಂದ 1953 ಜಾರಿಗಿದೆ. ಸೊ ನೋಡ್ರಿ ನಾವು 1953 ಅಲ್ಲಿ ಏನಪ್ಪ ಅಂದ್ರೆ ಸೋವಿಯತ್ ಬ್ಲಾಕ್ ಕಂಟ್ರೀಸ್ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ವಿ. ಏನ್ ಸೋವಿಯತ್ ಯೂನಿಯನ್ ಕಂಟ್ರೀಸ್ ಇದಾವಲ್ಲ ಅವ್ರ ಜೊತೆಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ಎಲ್ಲಾ ಟ್ರೇಡ್ ಆಸ್ಪೆಕ್ಟ್ ಯಾವ್ದ್ರ ಮೇಲೆ ಹಾಕಿತ್ತು ಅಂದ್ರೆ ರೂಪಾಯಿ ರೂಪಾಯಿ ಮೂಲಕನೇ ಹಾಕಿತ್ತು ಅಂತ ಹೇಳ್ತಿದ್ದಾರೆ. ಇಲ್ಲಿ ಏನೇನಿತ್ತಪ್ಪ ಅಂದ್ರೆ ಫಸ್ಟ್ ಏನ್ ಸ್ಟೇಟ್ ಟ್ರೇಡಿಂಗ್ ಯೂನಿಟ್ಸ್ ಇದಾರಲ್ಲ ಅವ್ರ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಆಮೇಲೆ ಏನಪ್ಪ ಅಂದ್ರೆ ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಅಂದ್ರೆ ಯಾವುದೇ ತರನಾಗಿ ಡೇ ಟು ಡೇ ಎಕ್ಸ್ಚೇಂಜ್ ರೇಟ್ ಇಲ್ಲ, ಫಿಕ್ಸ್ಡ್ ಎಕ್ಸ್ಚೇಂಜ್ ರೇಟ್ ಅನ್ನ ಮೆನ್ಷನ್ ಮಾಡಿ ಏನಪ್ಪ ಅಂದ್ರೆ ಎಕ್ಸ್ಚೇಂಜ್ ಅನ್ನ ಮಾಡ್ಕೊಳ್ಳೋದು. ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಯಾವ್ದಾದ್ರು ಕಂಟ್ರಿ ಟ್ರೇಡ್ ಸರ್ಪ್ಲಸ್ ಇದ್ರೆ ಅವ್ರ ಏನ್ ಮಾಡೋದಂದ್ರೆ ಕ್ರೆಡಿಟ್ ಅನ್ನ ಕೊಡೋದು. ಯಾರಿಗಂದ್ರೆ ಯಾವ್ದು ಟ್ರೇಡ್ ಡೆಫಿಸಿಟ್ ಇರುತ್ತೆ ಆ ಕರೆಂಟಿಗೆ ಕ್ರೆಡಿಟ್ ಅನ್ನ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ರಷ್ಯಾ ನಮ್ ಜೊತೆಗೆ ಏನಪ್ಪ ಅಂದ್ರೆ ಟ್ರೇಡ್ ಸರ್ಪ್ಲಸ್ ಇದ್ರೆ ನಾವು ಅವ್ರಿಗೆ ಏನ್ ಮಾಡೋದಂದ್ರೆ ಅವ್ರು ನಮ್ಗೆ ಏನ್ ಮಾಡೋದಂದ್ರೆ ನಾವು ಟ್ರೇಡ್ ಡೆಫಿಸಿಟ್ ಇರ್ತೀವಲ್ಲ ನಮಗೆ ಕ್ರೆಡಿಟ್ ಅನ್ನ ಕೊಡೋದು, ಇಷ್ಟಂತ ಕ್ರೆಡಿಟ್ ಕೊಡೋದು. ಅದರಿಂದ ನಮ್ಗೆ ಏನ್ ಬೇಕಲ್ಲ ಅದನ್ನ ನಾವು ಸೆಟಪ್ ಮಾಡ್ಕೊಡೋದು. ಸೊ ನೋಡ್ರಿ ನಾವೇನ್ ಸೋವಿಯತ್ ಯೂನಿಯನ್ ಜೊತೆಗೆ ಟ್ರೇಡ್ ಡೆಫಿಸಿಟ್ ಇದ್ವಲ್ಲ ಇದರಿಂದ ಏನಾಯ್ತಪ್ಪ ಅಂದ್ರೆ ಸೋವಿಯತ್ ಯೂನಿಯನ್ ಅವರು ನಮ್ಗೆ ಕ್ರೆಡಿಟ್ ಅನ್ನ ಕೊಡ್ತಾ ಹೋದ್ರು. ಈ ಕ್ರೆಡಿಟ್ ಅಲ್ಲಿ ನಾವು ಇಲ್ಲಿವರೆಗೂ ಏನೇನನ್ನ ತಗೊಂಡಿದೀವಪ್ಪ ಅಂದ್ರೆ ಲೈನ್ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ಕಟ್ಟಿಸ್ಕೊಂಡಿದೀವಿ. ಸೊ ಸೋವಿಯತ್ ಯೂನಿಯನ್ ಅವರು ನಮ್ಗೇನು ಕ್ರೆಡಿಟ್ ಅನ್ನ ಕೊಟ್ಟರಲ್ಲ ಅದರಿಂದ ನಾವೇನಪ್ಪ ಅಂದ್ರೆ ಬಿಲಾಯಿ ಸ್ಟೀಲ್ ಪ್ಲಾಂಟ್ ಅನ್ನ ಕಟ್ಟಿಸ್ಕೊಂಡಿದೀವಿ ಮತ್ತೆ ಅದರ್ ಇಂಡಸ್ಟ್ರಿನೂ ಕೂಡ ಕಟ್ಟಿಸ್ಕೊಂಡಿದೀವಿ. ಆಯಿಲ್ ರಿಫೈನರಿ ಮತ್ತೆ ಫಾರ್ಮೆಟಿಕಲ್ ಕಂಪನೀಸ್ ಏನಿದೆಯಲ್ಲ ಅದನ್ನು ಕೂಡ ನಾವೇನಪ್ಪ ಅಂದ್ರೆ ಕಟ್ಟಿಸ್ಕೊಂಡಿದೀವಿ. ಬಟ್ ಈಗ ರೂಪಾಯಿ ರೂಪಾಯಿ ಎಕ್ಸ್ಚೇಂಜ್ ಅವಾಗ ನಿಂತೋಯ್ತಪ್ಪ ಅಂದ್ರೆ ಏನ್ ಸೋವಿಯತ್ ಯೂನಿಯನ್ ಕೊಲಾಪ್ಸ್ ಆಯ್ತಲ್ಲ 1991 ಅಲ್ಲಿ ಅವಾಗಿಂದ ಏನಾಯ್ತಂದ್ರೆ ಇದು ಕಂಪ್ಲೀಟ್ ಆಗಿ ನಿಂತೋಯ್ತಂತ ಆತರ ಹೇಳ್ತಿದ್ದಾರೆ. ಹಾಗಾಗಿ ಆತರ ಇಲ್ಲಿ ಏನ್ ಹೇಳ್ತಿರೋದಂದ್ರೆ ನಾವೀಗಿರುವಂತ ರೂಟ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದು ಅಂದ್ರೆ ಡಾಲರ್ ಅನ್ನ ಬಿಟ್ಟು ಬೇರೆ ಕರೆನ್ಸಿ ಒಳಗೆ ಅಥವಾ ನಮ್ಮದೇ ಕರೆನ್ಸಿ ಒಳಗೆ ನಾವೇನ್ ಮಾಡಬಹುದು ಅಂದ್ರೆ ವ್ಯಾಪಾರವನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ ಏನಿದೆ ಅಂದ್ರೆ ವರ್ಕಿಂಗ್ ಟುವರ್ಡ್ಸ್ ಅನಿಮಲ್ ಹೆಲ್ತ್. ನಾವೀಗೇನ್ ಮಾಡ್ತಿದ್ವಿ ಅಂದ್ರೆ ಬರೀ ಮನುಷ್ಯರ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಮಾಡ್ತಿದ್ವಿ, ಇನ್ಮೇಲೆ ಏನಪ್ಪ ಅಂದ್ರೆ ಪ್ರಾಣಿಗಳ ಆರೋಗ್ಯದ ಬಗ್ಗೆನೂ ಕಾಳಜಿ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಆ ಕೊಲಾಬರೇಷನ್ ಈಸ್ ನೀಡೆಡ್ ಬಿಟ್ವೀನ್ ದ ವೆಟರ್ನರಿ ಸೈನ್ಸ್ ಅಂಡ್ ಹ್ಯೂಮನ್ ಹೆಲ್ತ್ ಎಕ್ಸ್ಪರ್ಟ್ಸ್ ಟು ಫೋರ್ಜ್ ಎಫೆಕ್ಟಿವ್ ಟೂಲ್ಸ್. ಅಂದ್ರೆ ಈಗೇನ್ ಈ ಸಹಕಾರ ಇದೆಯಲ್ಲ ಇದು ಯಾರ ಮಧ್ಯೆ ಬೇಕಾಗಿದೆಯಪ್ಪ ಅಂದ್ರೆ ಯಾರೆಲ್ಲ ವೆಟರ್ನರಿ ಸೈನ್ಸ್ ಅಂದ್ರೆ ಯಾರೆಲ್ಲ ಪ್ರಾಣಿಗಳ ಡಾಕ್ಟರ್ ಇರ್ತಾರೆ ಅವ್ರ ಜೊತೆಗೆ ಮತ್ತೆ ಹ್ಯೂಮನ್ ಹೆಲ್ತ್ ಎಕ್ಸ್ಪರ್ಟ್ಸ್ ಅಂದ್ರೆ ಮಾನವನ ದೇಹದ ಮೇಲೆ ಆಗುವಂತ ರೋಗಗಳ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವ್ರ ಮಧ್ಯೆ ಏನಪ್ಪ ಅಂದ್ರೆ ಒಂದು ಸಹಕಾರ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅತುಲ್ ಚತುರ್ವೇದಿ ಇದ್ರ ಆತರ್ ಇವರೇನ್ ಹೇಳ್ತಾ ಹೋಗ್ತಾರೆ ಅಂದ್ರೆ ಈ COVID-19 ಪ್ಯಾಂಡಮಿಕ್ ಬಂತಲ್ಲ ನಾವು ಅವಾಗ ಏನ್ ಸ್ಪಾಟ್ ಲೈಟ್ ಮಾಡಿದ್ವಿ ಅಂದ್ರೆ ಈ ಕೊಲಾಬರೇಷನ್ ಮತ್ತೆ ಸಿನರ್ಜಿನ ಮಾಡ್ಬೇಕು. ಯಾವ್ದ್ರ ಮಧ್ಯಪ್ಪ ಅಂದ್ರೆ ಈ ಮನುಷ್ಯರ ಆರೋಗ್ಯ ಮತ್ತೆ ಪ್ರಾಣಿಗಳ ಆರೋಗ್ಯದ ಮಧ್ಯೆ ಏನಪ್ಪ ಅಂದ್ರೆ ಒಂದು ಸಹಕಾರ ಮತ್ತೆ ಸಿನರ್ಜಿ ಇರಬೇಕಂತ ಹೇಳ್ತಿದ್ದಾರೆ. ಸೊ ಯಾಕೆ ಹೇಳ್ತಾರೆ ಅಂತ ಅವರು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನೋಡ್ರಿ. ಇಂಡಿಯಾದಲ್ಲಿ ಲವ್ ಸ್ಟಾಕ್ ಪಾಪ್ಯುಲೇಷನ್ ಅಂದ್ರೆ ಈ ಪ್ರಾಣಿಗಳು ಅಥವಾ ಮತ್ತೆ ಪಕ್ಷಿಗಳೆಲ್ಲ ಸೇರಿ ಅದ್ರ ಪಾಪ್ಯುಲೇಷನ್ ಎಷ್ಟಿದೆಯಪ್ಪ ಅಂದ್ರೆ 160 crore ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಮೇಲೆ ಎಷ್ಟು ಜನ ಫಾರ್ಮರ್ಸ್ ಅಪ್ರಾಕ್ಸಿಮೇಟ್ಲಿ ಡಿಪೆಂಡ್ ಆಗಿದ್ದಾರೆ ಅಂದ್ರೆ ಎಷ್ಟು ಜನ ರೈತರು ಇದರಿಂದ ಜೀವನ ಕಟ್ಕೊಂಡಿದ್ದಾರೆ ಅಂದ್ರೆ 28 crore ಜನ ರೈತರು ಇದರಿಂದ ಏನ್ ಮಾಡಿದ್ರು ಅಂದ್ರೆ ಜೀವನವನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಟ್ರೇಡ್ಸ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ನಮ್ಮ ದೇಶದಲ್ಲಿ ಡೈರಿ ಇಂಡಸ್ಟ್ರಿ ಇದೆಯಲ್ಲ ಇದು ಎಷ್ಟು ವ್ಯಾಲ್ಯೂ ಆಗುತ್ತಪ್ಪ ಅಂದ್ರೆ 160 billion ಅಂದ್ರೆ $160 billion ಅಷ್ಟು ಏನಪ್ಪ ಅಂದ್ರೆ ವ್ಯಾಲ್ಯೂ ಇದೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಮೀಟ್ ಇಂಡಸ್ಟ್ರಿ ನೋಡೋದಾದ್ರೆ $50 billion ಮೀಟ್ ಇಂಡಸ್ಟ್ರಿ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ಗೇನ್ ಲೈವ್ ಸ್ಟಾಕ್ ಮತ್ತೆ ವೈಲ್ಡ್ ಲೈಫ್ ಇದೆಯಲ್ಲ ಇದು ಕ್ಲೋಸ್ಲಿ ಕನೆಕ್ಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈಗಿನ ಅಟ್ಮಾಸ್ಫಿಯರ್ ಮತ್ತೆ ಈಗಿನ ಸಂದರ್ಭ ನೋಡಿದ್ರೆ ಈ ಅನ್ಪ್ರಿಡಿಕ್ಟೇಬಲ್ ವೆದರ್ ಅಂದ್ರೆ ವಾತಾವರಣ ಯಾವಾಗ ಬದಲಾಗುತ್ತೆ ಅಂತ ಗೊತ್ತಾಗಲ್ಲ. ಇದರಿಂದ ಏನಪ್ಪ ಅಂದ್ರೆ ರೈತರಿಗೆ ಏನಾದ್ರು ಒಂದು ಫಿಕ್ಸ್ಡ್ ಸೋರ್ಸ್ ಆಫ್ ಇನ್ಕಮ್ ಇರಬೇಕಂದ್ರೆ ಅವ್ರು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದಾರೆ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಪಶು ಸಂಗೋಪನೆ ಮೂಲಕ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈ ಅನಿಮಲ್ ಹಸ್ಬೆಂಡ್ರಿ ಮೇಲೆ ಡಿಪೆಂಡ್ ಆಗ್ತಾ ಏನಪ್ಪ ಅಂದ್ರೆ ಅವರು ಫಿಕ್ಸ್ಡ್ ಸೋರ್ಸ್ ಆಫ್ ಇಂಟ್ರೆಸ್ಟ್ ಅನ್ನ ತಗೊಂಡಿದ್ದಾರೆ. ಅಂದ್ರೆ ಈ ಪ್ರಾಣಿ ಸಾಕಾಣಿಕೆಯಿಂದ ಏನಪ್ಪ ಅಂದ್ರೆ ರೈತರಿಗೆ ಒಂದು ಫಿಕ್ಸ್ಡ್ ಇನ್ಕಮ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಗ್ಲೋಬಲಿ ನಾವು ಸ್ಟಾಟಿಸ್ಟಿಕ್ಸ್ ನೋಡ್ತಾ ಹೋದ್ರೆ 2000 ರಿಂದ 2010 ಎಷ್ಟು ರೋಗಗಳು ಬಂದಿದೆಯಪ್ಪ ಅಂದ್ರೆ
9,580 ರೋಗಗಳು ಬಂದಿದೆ. ಇದರಲ್ಲಿ 60% ಏನು ರೋಗಗಳಿದಾವಲ್ಲ ಇವೇನಪ್ಪ ಅಂದ್ರೆ ಝೋನಟಿಕ್ ಇನ್ ನೇಚರ್ ಇದಾವೆ. ಸೊ ನೋಡ್ರಿ, ಝೋನಟಿಕ್ ಅಂದ್ರೆ ಏನಪ್ಪ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವಂತ ರೋಗಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಝೋನಟಿಕ್ ಡಿಸೀಸಸ್ ಅಂತ ಕರಿತೀವಿ. ಹಾಗಾಗಿ ಈ ಡಿಸೀಸ್ ಔಟ್ ಬ್ರೇಕ್ ಆದಾಗ ನಮ್ಗೇನಾಗುತ್ತಂದ್ರೆ ತಿಳ್ಕೊಬೇಕಾಗತ್ತೆ ಯಾವ ತರನಾಗಿ ಇದು ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಜೊತೆಗೆ ನೋಡ್ರಿ, ಆನ್ಯುವಲಿ ಇದು ಎಷ್ಟು ಕಂಪೌಂಡ್ ರೇಟ್ ಅಲ್ಲಿ ಗ್ರೋತ್ ಆಗ್ತಿದೆಯಪ್ಪ ಅಂದ್ರೆ ಪ್ರತಿ ವರ್ಷಕ್ಕೆ ಇದು ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 6% ಗ್ರೋತ್ ಆಗ್ತಾ ಇದೆ. ಹಾಗಾಗಿ ಯಾವುದೇ ಝೋನಾಟಿಕ್ ಡಿಸೀಸ್ ಅಥವಾ ಯಾವ್ದಾದ್ರು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡಬೇಕಾದಂತ ರೋಗಗಳು ಔಟ್ ಬ್ರೇಕ್ ಆದಾಗ ನಮಗೆ ಪ್ರತಿ ವರ್ಷ ಎಷ್ಟು ಲಾಸ್ ಆಗುತ್ತಂದ್ರೆ ನಮ್ಮ ಎಕಾನಮಿಗೆ $12 billion ಲಾಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಡಿಸೀಸಸ್ ಎಲ್ಲ ಇದಾವೆಲ್ಲ ಇವೇನಪ್ಪ ಅಂದ್ರೆ ಮನುಷ್ಯನ ಹೆಲ್ತ್ ಗೆ ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಮಾಡಲ್ಲ, ಅವೇನ್ ಮಾಡ್ತಾವ ಅಂದ್ರೆ ರೈತರ ಮೇಲೆ ತುಂಬಾ ಕಾನ್ಸಿಕ್ವೆನ್ಸ್ ಇರ್ತವೆ. ಅಂದ್ರೆ ರೈತರ ಬೆಳೆಗಳ ಮೇಲೆ ಇರ್ಬೋದು, ಅವರ ಲೈಫ್ ಸ್ಟಾಕ್ ಮೇಲೆ, ಅಂದ್ರೆ ಪ್ರಾಣಿಗಳ ಮೇಲೆ ತುಂಬಾ ಕಾನ್ಸಿಕ್ವೆನ್ಸ್ ಇರ್ತವೆ. ಆಮೇಲೆ ನೋಡ್ರಿ, ನಮ್ಮ ಎಕ್ಸ್ಪೋರ್ಟ್ಸ್ ಏನಿದೆ, ರಫ್ತುಗಳು, ಅದ್ರ ಮೇಲೆ ಏನಪ್ಪಾ ಅಂದ್ರೆ ಕಾನ್ಸಿಕ್ವೆನ್ಸ್ ಎಫೆಕ್ಟ್ಸ್ ಇರ್ತವೆ. ಜೊತೆಗೆ GDP ಮೇಲೆ ಎಫೆಕ್ಟ್ ಅನ್ನ ಬೀರ್ತವೆ. ಹಾಗಾಗಿ ನಮ್ದೇನ್ ಗ್ರೋತ್ ಇದೆಯಲ್ಲ ನ್ಯಾಷನಲಿ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವ್ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕೊಲಾಬ್ರೇಷನ್ ಅನ್ನ ಮಾಡ್ಬೇಕು. ಯಾವ್ದ್ರ ಮಧ್ಯೆ ಅಂದ್ರೆ ವೆಟರ್ನರಿ ಸೈನ್ಸ್ ಮತ್ತೆ ಹ್ಯೂಮನ್ ಹೆಲ್ತ್ ಎಕ್ಸ್ಪರ್ಟ್ಸ್ ಮಧ್ಯೆ ಒಂದು ಕೊಲಾಬ್ರೇಷನ್ಸ್ ನ ಮಾಡಿ ನಾವು ಏನಪ್ಪ ಅಂದ್ರೆ ಪ್ಯಾಂಡಮಿಕ್ ಪ್ರಿಪೇರ್ಡ್ನೆಸ್ ಇರಬೇಕು. ಅಂದ್ರೆ ಮುಂದೆ ಯಾವ್ದಾದ್ರು ಪ್ಯಾಂಡಮಿಕ್ ಬರ್ತಿದ್ರೆ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಈಗ ಫ್ಯಾಕ್ಟ್ ಏನಪ್ಪ ಅಂದ್ರೆ ಈ ಎಲ್ಲಾ ರೋಗಗಳು ಏನಾಗಿದ್ದೇವೆ ಅಂದ್ರೆ ಲಾರ್ಜ್ಲಿ ನಾವು ಈಗೆಲ್ಲಾ ಪ್ಯಾಂಡಮಿಕ್ ಬಂದ ನಾವೇನ್ ಮಾಡ್ತಿದ್ವಿ ಅಂದ್ರೆ ಏನೇ ವ್ಯಾಕ್ಸಿನ್ ಕಂಡುಹಿಡಿದ್ರು ಕೇವಲ ಹ್ಯೂಮನ್ ಸೆಂಟ್ರಿಕ್ ಆಗಿ ಮನುಷ್ಯನ ಅನ್ನ ಕೇಂದ್ರ ಬಿಂದುವಾಗಿ ಕಂಡುಹಿಡಿತಿದ್ವಿ. ಹಾಗಾಗಿ ನಾವೇನ್ ಗ್ಯಾಪ್ ಇದೆ, ಯಾವ ತರನಾಗಿ ಪ್ರಾಣಿಗಳಿಗೂ ಬಂದು ಈ ರೋಗ ಬಂದು ಬೇರೆಯವರಿಗೆ ಹರಡಬೇಕಲ್ಲ, ಆ ಗ್ಯಾಪ್ ಅನ್ನ ಬಿಟ್ಟಿದೀವಲ್ಲ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಏನಪ್ಪ ಅಂದ್ರೆ ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಗವರ್ಮೆಂಟ್ ಆಫ್ ಇಂಡಿಯಾದ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಇದೆಲ್ಲ ಕೆಲಸವನ್ನ ಮಾಡ್ತಿದೆ. ಅದಕ್ಕೋಸ್ಕರ ಏನೇನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಯಾವ ತರನಾಗಿ ಎಕಾನಮಿನ ಕಾಪಾಡ್ಕೋಬೇಕು, ಯಾವ ತರನಾಗಿ ಏನಪ್ಪ ಅಂದ್ರೆ ಈ ಪ್ರಾಣಿಗಳ ಆರೋಗ್ಯವನ್ನ ಕಾಪಾಡ್ಕೋಬೇಕು, ಅದ್ರ ಕಡೆಗೆ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, ಈ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಮತ್ತೆ ಡೈರಿಂಗ್ ಅವರು ಒಂದು ಸೆಟಪ್ ಅನ್ನ ಸೆಟ್ ಮಾಡಿದ್ದಾರೆ, ಒನ್ ಹೆಲ್ತ್ ಯುನಿಟ್ ಅಂತ ಹೇಳಿ. ಸೊ ನೋಡ್ರಿ, ಈ ಒನ್ ಹೆಲ್ತ್ ಯುನಿಟ್ ಒಳಗೆ ಏನಪ್ಪಾ ಅಂದ್ರೆ ಇವ್ರು ಯಾರ ಜೊತೆಗೆ ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಸಹಕಾರ ಮಾಡ್ಕೊಂಡಿದ್ದಾರೆ ಅಂದ್ರೆ ಗೇಟ್ ಫೌಂಡೇಶನ್ ಜೊತೆಗೆ ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈಗ ಏನ್ ಪ್ಯಾಂಡಮಿಕ್ ಬರುತ್ತೆ ಅಥವಾ ಇದೇನ್ ಪ್ಯಾಂಡಮಿಕ್ ಬರುತ್ತಲ್ಲ ಅದಕ್ಕೆ ಪ್ರಿಪೇರ್ಡ್ನೆಸ್ ಆಗಿರೋದು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಅನಿಮಲ್ ಪ್ಯಾಂಡಮಿಕ್ ಆದಾಗ ಏನ್ ಪ್ಯಾಂಡಮಿಕ್ ಆದಾಗ ಅನಿಮಲ್ಸ್ ಗೆ ಏನ್ ಪ್ರಿಪೇರ್ಡ್ನೆಸ್ ಇರಬೇಕಲ್ಲ ಅದಕ್ಕೋಸ್ಕರ ಪ್ರಿಪರೇಷನ್ ಅನ್ನ ಮಾಡ್ತಿದ್ದಾರೆ. ಅಂದ್ರೆ ಪ್ಯಾಂಡಮಿಕ್ ಆದಾಗ ಪ್ರಾಣಿಗಳಿಗೆ ಯಾವ ತರನಾದಂತ ರಕ್ಷಣೆಗಳನ್ನ ಕೊಡಬೇಕಲ್ಲ ಅದಕ್ಕೋಸ್ಕರ ಇವರೇನಪ್ಪ ಅಂದ್ರೆ ಪ್ರಿಪರೇಷನ್ ಅನ್ನ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಯಾವ ತರನಾಗಿ ನಾವು ವ್ಯಾಕ್ಸಿನ್ಸ್ ನ ಸ್ಟೋರೇಜ್ ಮಾಡಬೇಕು, ಆಮೇಲೆ ಯಾವ ಡಾಟಾನ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು, ಲೈವ್ ಎಸ್ಪೆಷಲಿ ಯಾವ್ದ್ರ ಮೇಲೆ ಅಂದ್ರೆ ಲೈಫ್ ಸ್ಟಾಕ್ ಹೆಲ್ತ್, ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಗೇನ್ ಗ್ಯಾಪ್ ಇದೆಯಲ್ಲ ಅದನ್ನ ಫುಲ್ಫಿಲ್ ಮಾಡ್ದಂಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ಡಾಟಾನ ಯಾವ್ದ್ರ ಮೂಲಕ ಕೊಡ್ತಾರಪ್ಪ ಅಂದ್ರೆ ನ್ಯಾಷನಲ್ ಡಿಜಿಟಲ್ ಲೈಫ್ ಸ್ಟಾಕ್ ಮಿಷನ್ ಮೂಲಕ ಕೊಡ್ತಾರೆ. ಸೊ ನೋಡ್ರಿ, ಇಲ್ಲಿವರೆಗೂ ಏನಾಗಿದೆ ಅಂದ್ರೆ ಈ ಹ್ಯೂಮನ್ ವ್ಯಾಕ್ಸಿನೇಷನ್ ಕಂಡುಹಿಡಿಯೋದ್ರೊಳಗೆ ಏನಪ್ಪ ಅಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ಈ ಪ್ರಾಣಿಗಳಿಗೆ ಯಾವ ತರನ ಅಂತ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡ್ಬೇಕಂತ ಹೇಳಿ ವಿಚಾರವನ್ನ ಮಾಡಿಲ್ಲ. ಅದಕ್ಕೋಸ್ಕರ ಗವರ್ಮೆಂಟ್ ಏನಾದ್ರೂ ಇನ್ಸೆಂಟಿವ್ಸ್ ಕೊಟ್ರೆ ಅವ್ರೇನ್ ಮಾಡ್ತಾರಂದ್ರೆ ಈ ಅನಿಮಲ್ ಹೆಲ್ತ್ ಇಂಡಸ್ಟ್ರಿ ಬಗ್ಗೆ ಆಗ್ಲಿ ಅಥವಾ ಈ ಪ್ರಾಣಿಗಳಿಗೆ ಯಾವ ತರನಾದಂತ ವ್ಯಾಕ್ಸಿನೇಷನ್ ಕೊಡಬೇಕಾಗ್ಲಿ ಅದ್ರ ಬಗ್ಗೆ ಅವರು ಯೋಚನೆ ಮಾಡಿ ಆ ಇಂಡಸ್ಟ್ರಿನ ಸೆಟಪ್ ಮಾಡ್ತಾರೆ ಮತ್ತೆ ಎಕ್ಸ್ಪಾನ್ಷನ್ ಅನ್ನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನ ನೀವು ಕೊಡಬೇಕಂತ ಹೇಳ್ತಿದ್ದಾರೆ. ಅಡಿಷನಲಿ ನೋಡ್ರಿ, ಈ ಡಿಪಾರ್ಟ್ಮೆಂಟ್ ಆಫ್ ಅನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಇದ್ರ ಜೊತೆ ಇವರು ಮತ್ತಾರ ಜೊತೆಗೆ ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್, ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಮತ್ತೆ ಇಂಡಿಯನ್ ಫಾರ್ಮಕೋನಿಯಾ ಕಮಿಷನ್ ಇವ್ರ ಜೊತೆಗೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಒಂದು ಎಂಪವರ್ಡ್ ಕಮಿಟಿಯನ್ನ ಮಾಡಿದ್ದಾರೆ. ಈ ಕಮಿಟಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅನಿಮಲ್ ಹೆಲ್ತ್ ಏನಿದೆಯಲ್ಲ ಅದನ್ನ ರೆಗ್ಯುಲೇಟ್ ಮಾಡೋದು, ಅಂದ್ರೆ ದೇಶದೊಳಗೆ ಯಾವ ತರನ ಆಗಿದಂತ ಈ ಪ್ರಾಣಿಗಳ ಆರೋಗ್ಯ ಇದೆ ಅಂತ ನೋಡ್ಕೊಳ್ಳೋದು. ಇದ್ರ ಜೊತೆಗೆ ನೋಡ್ರಿ, ನಾವ್ ಇನ್ನೂ ಕೂಡ ಏನಪ್ಪಾ ಅಂದ್ರೆ ರೋಬೋಸ್ಟ್ ಪ್ಯಾಂಡಮಿಕ್ ಪ್ರಿಪೇರ್ನೆಸ್ ಮಾಡೆಲ್ ಅನ್ನ ಮಾಡ್ಬೇಕಾದ್ರೆ ಈಗ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಅವೈಲೇಬಲ್ ಡಾಟಾನ ಇಟ್ಕೊಂಡು ಹ್ಯೂಮನ್ ಹೆಲ್ತ್ ಇಂದ ಅನಿಮಲ್ ಹೆಲ್ತ್ ಪ್ರಿಪೇರ್ನೆಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಫ್ರೇಮ್ ವರ್ಕ್ ಅನ್ನ ಎಲ್ಲಪ್ಪ ಅಂದ್ರೆ NDLM ಒಳಗೆ ಕೊಡಬೇಕಂತ ಹೇಳ್ತಿದ್ರೆ. ಇದ್ರ ಜೊತೆಗೆ ನೋಡ್ರಿ, ಇತ್ತೀಚೆಗೆ ನಾವೇನಪ್ಪ ಅಂದ್ರೆ ಸಬ್ಸ್ಟಾನ್ಷಿಯಲ್ ಪ್ರೋಗ್ರೆಸ್ ಕೂಡ ಆಗಿದ್ವಿ. ಎಸ್ಪೆಷಲಿ ಏನಪ್ಪ ಅಂದ್ರೆ NDLM ಮೂಲಕ ಏನ್ ಮಾಡ್ತಿದೀವಿ ಅಂದ್ರೆ ಏನ್ ಅನಿಮಲ್ ಡಾಟಾಸ್ ಇದೆಯಲ್ಲ ಅದನ್ನ ಕೊಡ್ತಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಏನಿದೆಯಲ್ಲ, ಆಮೇಲೆ ಲ್ಯಾಬ್ಸ್ ಅನ್ನು ಕೂಡ
ನಾವು ಸೆಟಪ್ ಮಾಡಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಒಂದ್ಸರಿ ನಾವು ಈ ತರ ಸಕ್ಸಸ್ಫುಲ್ ಮಾಡೆಲ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿರಬೇಕು, ಮತ್ತೆ ಕ್ರಿಟಿಕಲ್ ಎಕೋಸಿಸ್ಟಮ್ ನ ನಾವು ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಎಕೋಸಿಸ್ಟಮ್ ಅಲ್ಲಿ ಯಾರ್ಯಾರ ಪಾರ್ಟ್ನರ್ ಇರ್ಬೇಕಪ್ಪ ಅಂದ್ರೆ ಈ ಪ್ಯಾಥೋಜನ್ ಪ್ರಿಯಾರಿಟೈಸೇಷನ್, ಪ್ಯಾಥೋಜನ್ ಅಂದ್ರೆ ವೈರಸ್ ಇರುತ್ತಲ್ಲ ಅದ್ರ ಪ್ರಿಯಾರಿಟೇಷನ್ಸ್ ಇರಬೇಕು, ಆಮೇಲೆ ಫಾರ್ಮಾ ಕಂಪನೀಸ್ ಇರಬೇಕು, ಆಮೇಲೆ ವ್ಯಾಕ್ಸಿನ್ ರಿಸರ್ಚ್ ಮಾಡೋರು ಇರಬೇಕು, ಆಮೇಲೆ ಇಂಡಿಯನ್ ಫಾರ್ಮಾ ಕಂಪನೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಜೊತೆಗೆ ಗ್ಲೋಬಲ್ ಆರ್ಗನೈಸೇಷನ್ ಆದಂತ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಮತ್ತೆ ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್ ಅವರು ಅಲ್ಲಿರಬೇಕು, ಜೊತೆಗೆ ಬಿಲ್ ಅಂಡ್ ಮೆಲಿಂದಾ ಗೇಟ್ಸ್ ಫೌಂಡೇಶನ್ ಅವರು ಕೂಡ ಅಲ್ಲಿ ಇರಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಈ ತರನಾದಂತ ಒಂದು ಪ್ಯಾಂಡಮಿಕ್ ಪ್ರಿಪೇರ್ನೆಸ್ ಇನಿಷಿಯೇಟಿವ್ ಮಾಡೋದ್ರಿಂದ ಈಗೇನ್ ಲೂಫ್ ಹೋಲ್ಸ್ ಇದೆ ಅಂದ್ರೆ ಈಗೇನ್ ಗ್ಯಾಪ್ ಇದೆಯಲ್ಲ, ಸ್ಪೆಷಲಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಮನುಷ್ಯರ ವ್ಯಾಕ್ಸಿನೇಷನ್ ಮಾತ್ರ ಕ್ರಿಯೇಟ್ ಮಾಡ್ತಿದ್ವಿ, ಅದು ಬಿಟ್ಟು ಏನಪ್ಪ ಅಂದ್ರೆ ಅನಿಮಲ್ಸ್ ವ್ಯಾಕ್ಸಿನ್ ಕ್ರಿಯೇಟ್ ಮಾಡ್ತಿದ್ದಿಲ್ಲ. ಆ ಗ್ಯಾಪ್ ನ ಫುಲ್ಫಿಲ್ ಮಾಡಬಹುದು, ಜೊತೆಗೆ ಏನಪ್ಪ ಅಂದ್ರೆ ಯಾವುದೇ ತರನಾದಂತ ಫ್ಯೂಚರ್ ಔಟ್ ಬ್ರೇಕ್ ಆಗದಿದ್ರು, ಡಿಸೀಸ್ ಔಟ್ ಬ್ರೇಕ್ ಆಗ್ತಿದ್ರು ಕೂಡ ಅದನ್ನ ನಾವು ನಿಲ್ಲಿಸಬಹುದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಏನಾಗ್ತಿದೆ ಅಂದ್ರೆ ಮಂಕಿ ಫಾಕ್ಸ್ ವೈರಸ್ ಅಂತ ಬಂತು. ಸೊ ಈ ಮಂಕಿ ಫಾಕ್ಸ್ ವೈರಸ್ ಇದೆಯಲ್ಲ, ಇದು ಆಲ್ರೆಡಿ ಒಂದ್ಸರಿ ಬಂದ್ ಹೋದಂತ ವೈರಸಸ್. ಸೊ 1972 ಅಲ್ಲಿ ಆಫ್ರಿಕಾದಲ್ಲಿ ಬಂದಂತ ವೈರಸ್ ಈಗ ಮತ್ತೆ ಏನಾಗ್ತಿದೆ ಅಂದ್ರೆ ಗ್ಲೋಬಲಿ ಕಾಡ್ತಾ ಇದೆ. ಯಾಕೆ ಈ ತರನಾಗ ಆಗ್ತಿದೆ ಅಂದ್ರೆ ನಾವು ಕರೆಕ್ಟ್ ಆಗಿ ಅದ್ರ ಬಗ್ಗೆ ಏನು ಮೆಜರ್ಸ್ ಅನ್ನ ತಗೋಬೇಕಿತ್ತು, ಈ ತರದ ಆಕ್ಟಿವಿಟೀಸ್ ನ ಮಾಡಬೇಕಿತ್ತು, ಮಾಡಕ್ಕಾಗಿಲ್ಲ. ಈಗ ಅದನ್ನೇನಾದ್ರೂ ಇನಿಷಿಯೇಟಿವ್ಸ್ ನ ತಗೊಂಡ್ರೆ ಏನಾಗತ್ತಪ್ಪ ಅಂದ್ರೆ ಫ್ಯೂಚರ್ ಅಲ್ಲಿ ಅಂತ ವೈರಸಸ್ ಅನ್ನ ಬರೋದನ್ನ ನಾವು ತಡೆಯಕಾಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ನಾವೇನಾದ್ರೂ ಕಂಪ್ಲೀಟ್ ಆಗಿ ಪ್ಯಾಂಡಮಿಕ್ ಪ್ರಿಪೇರ್ನೆಸ್ ಇರಬೇಕಪ್ಪ ಅಂದ್ರೆ ಈ ತರದ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ಬೇಕು. ಅಲ್ಲಿ ಏನಪ್ಪ ಅಂದ್ರೆ ಬರೀ ಮನುಷ್ಯರ ಆರೋಗ್ಯದ ಬಗ್ಗೆ ಮಾತ್ರ ಕಾಳಜಿ ಮಾಡಬಹುದು, ಜೊತೆಗೆ ಪ್ರಾಣಿಗಳ ಆರೋಗ್ಯದ ಬಗ್ಗೆನೂ ಕಾಳಜಿ ಮಾಡ್ಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವರೇನ್ ಆಥರ್ ಇದಾರಲ್ಲ, ಇವರೇನಪ್ಪ ಅಂದ್ರೆ ಫಾರ್ಮರ್ ಸೆಕ್ರೆಟರಿ, ಯಾವ್ದ್ರೊಳಗೆ ಅಂದ್ರೆ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಒಳಗೆ. ಸೊ ಅತುಲ್ ಚತುರ್ವೇದಿ ಅವರು ಏನಪ್ಪ ಅಂದ್ರೆ ಫಾರ್ಮರ್ ಸೆಕ್ರೆಟರಿ ಇದ್ರು ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಒಳಗೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.